कर्ता नाम ना इवती वाक्य भाग यहोवेल बरद प्रवाद एर इपत् ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನಿಮ್ಮ ಯೌವನಸ್ಥರು ಅಂದ್ರೆ ಈ ಸಭೆಯಲ್ಲಿರುವಂತಹ ಹಿರಿಯರಿಗೆ ಹೇಳುವಂತ ಮಾತು, ನಿಮ್ಮ ಯೌವನಸ್ಥರು ದಿವ್ಯ ದರ್ಶನಗಳಾಗುವುದು. ದಿವ್ಯ ದರ್ಶನ ನೀವು ನೋಡದಿರುವಂತ ಕಾರ್ಯಗಳನ್ನೆಲ್ಲ ಮುಂದೆ ಆಗುವಂತ ಕಾರ್ಯಗಳನ್ನ ಯೇಸು ಸ್ವಾಮಿ ತನ್ನ ಸಭೆಗೆ ತೋರಿಸುವನಾಗಿದ್ದಾನೆ. ಈ ವರ್ಷ ಬರ್ಕೊಳ್ಳಿ, ಪ್ರವಾದನೆ ಬರ್ಕೊಳ್ಳಿ, ಈ ವರ್ಷ ಸಭೆ ಅಭಿವೃದ್ಧಿ ಆಗುವಂತ ವರ್ಷ. ಇಪ್ಪತ್ತು ಇಪ್ಪತ್ತಲ್ಲಿ ಏನ್ ನೀವು ಹೋರಾಟ ನೋಡಿದ್ರು, ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೋರಾಟ ಇರುತ್ತೆ. ಆದ್ರೆ ಸಭೆ ಏನಾಗುತ್ತೆ ಗೊತ್ತಾ, ಅಭಿವೃದ್ಧಿ ಆಗುತ್ತೆ, ಎಲ್ಲಾ ದಿಕ್ಕುಗಳಿಗೂ ಹರಡಿಕೊಳ್ಳುವಂತ ಒಂದು ವರ್ಷ ಇಪ್ಪತ್ತು ಇಪ್ಪತ್ತೊಂದು. ಆದ್ರೆ ನಾನು ಒಂದೇ ಹೇಳ್ತೀನಿ, ನೀವು ಒಂದು ಕೂದಲನ್ನು ಯಾರು ಸೈತಾನನಾಗಲಿ ಮನುಷ್ಯನಾಗಲಿ ಮುಟ್ಟಕ್ಕಾಗ್ಲಿ ಅಳ್ಳದಾಡಿಸಕ್ಕಾಗ್ಲಿ ಸಾಧ್ಯ ಇಲ್ಲ. ಹಲ್ಲೆಲೂಯ. ಯಾಕಂದ್ರೆ ನಿಮ್ಮ ದೇವರು ಇನ್ನೂ ಜೀವಿತದಿದ್ದಾನೆ. ಅದನ್ನ ಮನಸ್ಸಲ್ಲಿಟ್ಕೊಳ್ಳಿ, ಅದನ್ನ ಅರ್ಥವಿ. ಕರ್ತನ ಅವನಿಗೆ ಸ್ತೋತ್ರವಾಗಲಿ. ಇಲ್ಲ ನೋಡ್ತೀವಿ, ತರುವಾಯ ಈ ಹೇಳಿರೋದು ಯೆಹೋವನ ಪ್ರವಾದ ಗ್ರಂಥದಲ್ಲಿ. ಈ ಆ ತರುವಾಯ ಯಾವಾಗ ಬರುತ್ತೆ ಹೇಳಿ, ಓದಿ ಅಪೊಸ್ತಲ ಕೃತಿ 2:17 ಓದಿ, ಬರ್ಕೊಳ್ಳಿ ದಯವಿಟ್ಟು. ಬೈಬಲ್ ಮಿಸ್ ಆಗ ಯೆಹೋವನ ಮಕ್ಕಳೊಂದು ನೀವು ಒಂದು ಡಿಸಿಪ್ಲಿನ್ ತಂದ್ಕೊಳ್ಳೋದು ಏನು ಗೊತ್ತಾ, ಈ ಚರ್ಚ್ ಬರ್ಬೇಕಾದ್ರೆ ಬೈಬಲ್ ಜೊತೆ ನೋಟ್ ಬುಕ್ ಇರಬೇಕು. ನೀನು ಪಾಸ್ಟ್ ಮಾತಾಡ್ಬೇಕಾದ್ರೆ ವಚನಗಳ ಸುಮ್ಗೆ ಬರ್ಕೊಂಡೋಗಿ ತೆಗೆದು ಓದೋದು ಬೇಡ, ಓದ್ತಾರೆ. ಆಮೇಲೆ ನಿಮ್ಮ ಮನೆಗೆ ಹೋಗಿ ಅದನ್ನ ಇದು ಮಾಡಿ, ಒಂದು ದಿನ ಅದೇನಾಗುತ್ತೆ ಗೊತ್ತಾ, ನಿಮ್ಮನ್ನ ಉನ್ನತ ಮಟ್ಟಿಗೆ ತರುವಂತದ್ದಾಗಿದೆ. ಕರ್ತನ ಅವಸ್ಕೋತ್ರ 2:17 ಓದಿ, ಕಡೆಯ ದಿವಸಗಳಲ್ಲಿ ಎಲ್ಲಾ ಮನುಷ್ಯರ ಮೇಲೆ ಸಾಕು ಬ್ರದರ್. ಅಲ್ಲಿ ಏನ್ ಹೇಳ್ತದೆ, ಕಡೆಯ ದಿವಸದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನಾನು ಆತ್ಮವನ್ನು ಸುರಿಸುತ್ತೇನೆ. ಯೆಹೋವನ ಪ್ರವಾದಿ 2:28 ಹೇಳ್ತದೆ, ತರುವಾಯ ತರುವಾಯ ಅಂದ್ರೆ ಎಂಬುದೇ ಈ ಕಡೆ ದಿನ. ಹಲ್ಲೆಲೂಯ. ಇವತ್ತು ನಿಮ್ಮ ಮೇಲೆ ಅಭಿಷೇಕ ಇಳಿದು ಬರುತ್ತೆ. ಕರ್ತನ ಅವಸ್ಕೋತ್ರ ಆವಾಗ ಪ್ರವಾದನೆ ಮಾಡಿದ್ದು ಹೊಸ ಒಡಂಬಡಿಕೆ ಅಪೊಸ್ತಲರ ಕೃತಿ 2:17 ಅದು ನೆರವೇರ್ತಾ ಇದೆ. ಕಡೆ ದಿನ ಅಂದ್ರೆ ಗೊತ್ತಾ, ಈ ದಿನಗಳಲ್ಲಿ ಅಂದ್ರೆ ನಿಮ್ಮ ಮೇಲೆ ಆವಾಗ ಪ್ರವಾದನೆ ಮಾಡಿದಂತ ಅದೇ ಅಭಿಷೇಕ ಇವತ್ತು ನಿಮ್ಮ ಮೇಲೆ ಬರುವುದಾಗಿದೆ. ನಿಮ್ಮನ್ನ ಹಳೆ ಸ್ವಭಾವವನ್ನು ತೆಗೆದು ಹೊಸ ಮನುಷ್ಯನಾಗಿ ಹೊಸ ಸ್ವಭಾವ ಅಂದ್ರೆ ಕ್ರಿಸ್ತನ ಒಂದು ರೂಪಾಂತರವನ್ನು ಕೊಡುವುದಾಗಿದೆ. ನಾವು ಅಭಿಷೇಕಿಸಲ್ಪಟ್ಟಿದ್ದೀವಿ ಅಂತ ನಾನು ಹೇಳಬೇಕಾದ್ರೆ, ನಾನು ಯೇಸು ಸ್ವಾಮಿ ಸಾರೂಪ್ಯವನ್ನು ಧರಿಸ್ಕೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಮಾರ್ಪಟ್ಟ ಜೀವಿತ ಇರಬೇಕು. ಹಳೆಯ ಸ್ವಭಾವ ಈ ಚರ್ಚೆಗೆ ಬರ್ತೀವಿ, ಭಾನುವಾರದಿಂದ ಭಾನುವಾರ ಬರ್ತೀವಿ, ತಿರುಗಿ ಹೋದ್ರೆ ಲೋಕದ ಹೋದ್ರೆ ಆ ವಾರ ಪೂರ್ತಿ ಹಂಗೆ ಇರ್ತೀವಿ. ಅದೇ ಕೂಡ ನಮ್ಮ ಜೀವಿತದಲ್ಲಿ ಕರ್ತನಾಮಸ್ತೋತ್ರ. ಕಡೆ ದಿವಸ, ಈ ಕಡೆ ದಿವಸ ಪ್ರಿಯ, ಕಡೆ ದಿವಸಗಳಂತೆ ಅಂತ ಹೇಳಿದ್ರೆ ಇದು ಕಡೆ ದಿವಸಗಳು. ಯೇಸು ಸ್ವಾಮಿ ಯಾವಾಗ ಬೇಕಾದ್ರೂ ಬರ್ತಾರೆ. ನಾನು ಯಾಕೆ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ವ್ಯತ್ಯಾಸವಾಗಿರಬೇಕು. ದೇವರ ರಾಜ್ಯಕ್ಕೆ ಯೌವನಸ್ಥ ಮಕ್ಕಳು ನಾನು ಹೇಳ ವ್ಯತ್ಯಾಸವಾಗಿ ಜೀವಿಸಬೇಕು. ನಿಮ್ಮ ಜೀವಿತದ ಫಸ್ಟ್ ಕಂಡಿಡಿದೆ ಅಂತ ನಿಮ್ಮ ಸಮಪಾಲಕರಲ್ಲ, ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯಲ್ಲಿರೋ ನಿಮ್ಮ ಅಕ್ಕ ತಮ್ಮಂದ್ರು ಅಣ್ಣ ತಮ್ಮಂದ್ರು ಫಸ್ಟ್ ಐ ನನ್ನ ತಂಗಿ ನನ್ನ ತಮ್ಮ ಏನೋ ಬದಲಾವಣೆ ಆಗಿದೆ ಅಂತ ಅವ್ರು ಬಂದು ಸಾಕ್ಷಿ ಮುಡಿಯೋರಾಗಿರ್ಬೇಕು. ಯಾವಾಗ ನಿಮಗೆ ಅಭಿಷೇಕ ಕಾರ್ಯ ಮಾಡಿರ್ತಾರೆ, ಕಡೆ ದಿನ ಇದಾಗಿರೋದ್ರಿಂದ ಸ್ವಾಮಿ ಖಂಡಿತ ನಿಮ್ಮನ್ನು ಅಭಿಷೇಕದಲ್ಲಿ ತುಂಬಿಸ್ತಾರೆ. ಆಲ್ರೆಡಿ ನಿಮ್ಮ ಅಭಿಷೇಕ ಇದೆ. ಯಾವಾಗ ನೀವು ಸ್ವಾಮಿನ ಅಂಗೀಕರಿಸ್ಕೊಂಡ್ರಿ, ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ಅದು ಮುಂದೆ ಬರ್ತೀನಿ ತೆಗೆದುಕೊಂಡ್ರಿ, ಆವಾಗ ನಿಮ್ಗೆ ಅಭಿಷೇಕ ಇದೆ. ಆದರೆ ಅಭಿಷೇಕ ನೀವು ಏನು ಮಾಡ್ತಾ ಇಲ್ಲ, ಇಂಗ್ಲೀಷ್ ಲೆಟರ್ ಕಲ್ಟಿವೇಟ್ ಮಾಡೋದು. ಅರ್ಥ ಏನಂದ್ರೆ ಅದನ್ನು ಪ್ರತಿದಿನ ಉಪಯೋಗ ನಿಮ್ಗೆ ಅರ್ಥ ಇಲ್ಲ. ಅದು ಭಾನುವಾರ ಅಂತ ಭಾನುವಾರ ಸಭೆ ತಗೊಂಡು ಹೋಗ್ತೀರಾ, ಆಮೇಲೆ ಅಷ್ಟೇ ನೆಕ್ಸ್ಟ್ ಭಾನುವಾರ ನೀವು ಬೈಬಲ್ ಎತ್ಕೊಂಡು ಸಭೆ ಬರೋದು ಕರೆಕ್ಟ ಹಂಗಿಲ್ಲ. ಕ್ರೈಸ್ತರು ಅಂದ್ರೆ ಪ್ರತಿದಿನ ನಾವು ಕ್ರೈಸ್ತರಾಗಿರಬೇಕು. ಕ್ರಿಸ್ಮಸ್ 25 ಮಾಡೋದಲ್ಲ, ನಾನು 27 ಪ್ರತಿದಿನ ನಾನು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೀನಿ. ಅಂದ್ರೆ ಕ್ರಿಸ್ತನಿಗೆ ಐಕ್ಯ ಇಟ್ಕೊಂಡಿದ್ದೀನಿ. ಹಲ್ಲೆಲೂಯ. ಅದು ನಿಜವಾದ ಕ್ರಿಸ್ಮಸ್. ನಾವು ಮಾಡೋ 25 ಕ್ರಿಸ್ಮಸ್ ಇದೆಯಲ್ಲ, ಅನ್ಯ ಜನರಿಗೆ ಆ ದಿನವನ್ನು ಉಪಯೋಗಿಸಿ ಅವನು ಸಭೆಗಳಿಗೆ ತರುವಂತ ಕಾರ್ಯ ಅಷ್ಟೇ. ಕರ್ತನ ಅವ್ರಿಗೆ ಬಟ್ಟೆ ತಗೊಳ್ಳಿ, ಎಲ್ಲ ತಗೊಳ್ಳಿ, ಇನ್ನೊಬ್ರು ನಿಮ್ಗೆ ಸಹಾಯ ಮಾಡ್ಬೇಕು, ಅವ್ರಿಗೂ ಸಹಾಯ ಮಾಡಿ, ಅದೆಲ್ಲ ಬೇರೆ. ಯಾಕಂದ್ರೆ ಅವನ್ನ ಒಳಗೆ ತರಬೇಕು, ರಕ್ಷಣೆ ಮಾಡಿ ತರುವಂತ ಆ ಸಮಯನ ಉಪಯೋಗಿಸ್ಕೋಬೇಕು. ಪ್ರತಿದಿನ ಹಬ್ಬ, ಯಾರು ಕ್ರಿಸ್ತನಲ್ಲಿದ್ದವರೋ, ಯಾರು ಅಭಿಷೇಕಿಸಲ್ಪಟ್ಟವರೋ ಅವ್ರಿಗೆ ಪ್ರತಿದಿನ ಹಬ್ಬ. ಕರ್ತನ ತರುವಾಯ ಕಡೆ ದಿನ ಎಷ್ಟು ವ್ಯತ್ಯಾಸ ನೋಡಿ,
ತರುವಾಯಂತ ಅವ ಪ್ರವಾದಿ ಹಿಡಿದು ಕಡೆಯ ದಿವಸ ಇದನ್ನ ಕಡೆಯ ದಿನದಲ್ಲಿ ಹಿಡಿದು ಹಿಡಿಯೋದು ಆಟ ಆಡಬೇಡಿ ಯವನಸ್ಥ ಮಕ್ಕಳಿಗೆ ಅದು ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ಯವನಸ್ಥ ಆಟ ಆಡಬೇಡಿ ನೀವು ನನ್ನ ಮಗಳಿಗೆ ಹೇಳ್ತೀನಿ ಹೆಚ್ಚಿಸ್ತಾ ಇದ್ದೀನಿ ಆಟ ಆಡಬೇಡಿ ನೋಡಕ್ಕೆ ಎಲ್ಲ ಚೆನ್ನಾಗಿದೆ ಸತ್ತ ಗೊತ್ತಾಗುತ್ತೆ ಯೇಸು ಸ್ವಾಮಿ ಅಂದರೆ ಸತ್ತ ನೆನಗಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನು ಅನ್ನೋದು ಯೇಸು ಸ್ವಾಮಿಯಲ್ಲಿ ನನಗೂ ಇವತ್ತು ನಿರೀಕ್ಷೆ ಏನು ಗೊತ್ತಾ ನಾನು ಸತ್ರುನು ಈ ಕ್ಷಣದ ಸತ್ರುನು ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ನಾನು ರುಚಿಸಿ ನೋಡಿದ್ದೀನಿ ನೋಡಿದ್ರ ಕರ್ತ ನಿಮ್ಮನ್ನು ಆಶೀರ್ವಸಿ ಇವಾಗ ಪವಿತ್ರಾತ್ಮ ದೇವರು ಯಾವ ರೀತಿ ಕಾರ್ಯ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ ಅಂತ ಹೇಳಕ್ಕೆ ಇಷ್ಟ ಎಷ್ಟು ಜನಕ್ಕೆ ನಾನು ಅದಕ್ಕೆ ಹೇಳೋದು ನೋಡಿ ಬರೀ ಬೈಬಲ್ ತಂದಿದ್ದೀರ ಒಂದು ಇತ್ತೊಂದು ಬರ್ಕೊಂಡ್ರೆ ನಿಮ್ಗೆ ಅದು ಉಪಯೋಗ ಆಗುತ್ತೆ ಇವತ್ತಿಂದ ಒಂದು ಡೆಡಿಕೇಶನ್ ರೆಸೊಲ್ಯೂಷನ್ ರೆಸೊಲ್ಯೂಷನ್ ಅದನ್ನು ಗೊತ್ತಾ ಹೊಸ ವರ್ಷಕ್ಕೆ ಮಾಡ್ಕೋತಾರಲ್ಲ ನಾನು ಪ್ರತಿದಿನ ಈ ಥರ ಇರ್ತೀನಿ ಈ ಥರ ಇರ್ತೀನಿ ಈ ಥರ ಇರ್ತೀನಿ ಈ ಥರ ಮಾಡ್ತೀನಿ ಅಂತ ಇವತ್ತು ಈ ಗಳಿಗೆಯಿಂದ ನೀವು ಅದನ್ನು ಮಾಡ್ಕೊಳ್ಳೋದಾಗಿರ್ಬೇಕು ನೆಕ್ಸ್ಟ್ ನಾಳೆಯಿಂದ ನಾನು ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ನೋಡಬೇಕು ನಾನು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬರ್ಕೊಳ್ಳಿ ವಚನಗಳು ಬರ್ಕೊಂಡು ಹೋಗ್ತಾ ಇರಿ ಅಷ್ಟೇ ಅದನ್ನು ತೆಗೆದು ಓದೋದು ಬೇಡ ಓದಿದ್ರೆ ಓದಿ ಇದೇನಾಗುತ್ತೋ ನಿಮ್ಮ ಮನೆಗೆ ಕೂತ್ಕೊಳ್ಳೋದು ತೆಗೆದು ಓದ್ಬೇಕಾದ್ರೆ ಸ್ವಾಮಿ ನಿಮ್ಮೊಟ್ಟಿಗೆ ಕಷ್ಟ ಸಮಯದಲ್ಲಿ ಅಯ್ಯೋ ನಮ್ಮ ಪಾಸ್ಟರ್ ಅಂತ ಏನು ಹೇಳ್ದ ವಚನ ನೆನಪು ಬರ್ತಾ ಇರಲ್ಲ ಯಾಕೆ ಬರ್ಕೊಂಡಿಲ್ಲ ಬರ್ಕೊಂಡಿದ್ದಾಗ ತೆಗೆದು ನೋಡಿ ಇಮಿಡಿಯೇಟ್ ಡೇಟ್ ಹಾಕೊಂಡಿರ್ತೀರ ಓ ಇದು ಹೇಳಿದ್ದು ಆ ವಚನ ನಿಮಗೆ ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಕರ್ತನ ಇಷ್ಟ ಇವಾಗ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪವಿತ್ರಾತ್ಮ ದೇವರು ನಿಮ್ಮ ಜೀವಿತದಲ್ಲಿ ಹೆಂಗಿರ್ತಾರೆ ತೆಗೆದುಕೊಳ್ಳೋಣ ಯೋಹಾನ ಬರೆದ ಸುವಾರ್ತೆ 14:17 ವಚನ ದಯಮಾಡಿ ಗಟ್ಟಿಯಾಗುತ್ತೆ ಯೋಹಾನನ ಬರೆದ ಸುವಾರ್ತೆ 14:17 ವಚನ ಆ ಸಹಾಯಕ ನಮಗೆ ಸಹಾಯ ಮಾಡದೆ ಯಾರು ಸತ್ಯದ ಆತ್ಮನ ಓದಿ ಬ್ರದರ್ ನೋಡಿ ಗಮನ ಹೇಳಿ ಈ ಲೋಕವು ನೋಡಿ ಈ ಲೋಕ ಆತನ ನೋಡ್ಲಿಲ್ವಂತೆ ಅಂದ್ರೆ ಅರ್ಥ ಏನ್ ಗೊತ್ತಾ ನೀವು ನೋಡಿದ್ದೀರಾ ಅಂತ ಅರ್ಥ ಅಲ್ಲಿಗೆ ಅಲ್ಲಿ ನೋಡ್ಬೇಡಿ ನನ್ ನೋಡಿ ಓದಿಸ್ ಬ್ರದರ್ ಲೋಕವು ಆತನ ನೋಡದೆಯೂ ಅಂದ್ರೆ ಆತ ಅದು ನೋಡಿಲ್ಲ ತಿಳಿದಿಲ್ಲ ಆದ್ರೆ ನಾವು ನೋಡಿದ್ದೀವಿ ನಾವು ತಿಳಿದಿದ್ದೀವಿ ವಚನದ ಮುಖಾಂತರ ಓದಿಬ್ರದ ಆತನ ಹೊಂದಲಾರದು ಅದನ್ನ ನಾವು ಹೊಂದ್ಕೊಂಡಿದ್ದೀವಿ ನೋಡಿ ಏನ್ ಹೇಳ್ತೇನೆ ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನೋಡಿ ಗಮನ ಹೇಳಿ ಇದನ್ನೇ ನಾ ಮಾತಾಡ್ಕೊತೀನಿ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗಿರುವನು ಹಲ್ಲೆಲೂಯಾ ಇವಾಗ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮೊದಲು ನಾವು ನೋಡ್ತೀವಿ 14:17 ನಿಮ್ಮ ಬಳಿಯಲ್ಲಿ ಏನ್ ಮಾಡ್ತಾನೆ ವಾಸ ಮಾಡ್ತಾನೆ ಯಾಕೆ ನಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಪವಿತ್ರಾತ್ಮ ತಂದೆ ದೇವರು ಯಾಕೆ ಪವಿತ್ರಾತ್ಮ ದೇವರು ನಮ್ಮ ಬಳಿಯಲ್ಲಿ ಇರ್ತಾನೆ ನಮ್ಮ ಪಾಪದ ಅರುವನ್ನು ತೋರಿಸ್ಕೊಡಲು ತಪ್ಪುಗಳನ್ನು ತೋರಿಸ್ಕೊಳ್ಳಲು ನಮ್ಮ ಜೊತೆ ಇರ್ತಾನೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಲು ನಮ್ಮ ಜೊತೆ ಇರ್ತಾನೆ ಯಾವಾಗ ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೋತೀವೋ ಆವಾಗ ಏನಾಗುತ್ತೆ ಏನಾಗುತ್ತೆ 2 ಸಾಲಲ್ಲಿ ಏನ್ ಹೇಳಿ ಬರ್ತಿದೆ ನಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ನೆಕ್ಸ್ಟ್ ಏನು ಯಾವಾಗ ನಮ್ಮೊಳಗೆ ಬರ್ತಾನೆ ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸಿಕೊಂಡು ನಮ್ಮ ಜೀವಿತವನ್ನು ದೀಕ್ಷಾ ಒಂದು ರಕ್ಷಣೆ ಮುಖಾಂತರ ನಾವು ಇದಾಗಿ ಒಂದು ಸಭೆಗೆ ಐಕ್ಯವಾಗಿ ಕಾರ್ಯ ಮಾಡ್ತೀವೋ ಆವಾಗ ನಮ್ಮ ಬಳಿಯಲ್ಲಿದ್ದವರು ಪಾಪ ಅರುವನ್ನು ಕೊಟ್ಟು ನೀನು ಇವಾಗ ಯೇಸುವಿನ ಮಗನಾಗಿದ್ಯಾ ತಗೋ ನಾನು ನೀನು ಒಳಗೆ ಬರ್ತೀನಿ ಅಂತ ಒಳಗೆ ಬರ್ತಾರೆ ಹಲ್ಲೆಲೂಯಾ ಆವಾಗ ಪಾಪವನ್ನು ತೋರ್ಸಕ್ಕೆ ಜೊತೆಯಲ್ಲಿದ್ರು ಇವಾಗ ಒಳಗೆ ಬಂದ್ರು ಯಾಕೆ ಒಳಗೆ ಬಂದ್ರು ಅಂದ್ರೆ ಯೇಸು ಸ್ವಾಮಿ ತರ ನಮ್ಮನ್ನು ರೂಪಾಂತರ ಪಡಿಸೋಕ್ಕೆ ಹಲ್ಲೆಲೂಯಾ ಯಜನ ಅಂತಿರುತ್ತೆ ಪವಿತ್ರಾತ್ಮ ದೇವರು ನಿಮ್ಮೊಳಗಿರಬೇಕು ಇದ್ರೆ ಮಾತ್ರ ಕ್ರಿಸ್ತನ ಸಾರೂಪ್ಯವನ್ನು ಧರಿಸ್ಕೊಳ್ಳಕ್ಕೆ ಸಾಧ್ಯ ಅದರ ಇಮೇಜ್ ಅಂತ ಹೇಳುತ್ತೆ ಸಾರೂಪ್ಯದಲ್ಲಿ ಬರೋಕ್ಕೆ ಸಾಧ್ಯ ನನ್ನ ಜೀವಿತ ನೀವು ಹಳೆ ಜೀವಿತ ನೋಡಿದ್ರೆ ತುಂಬಾ ಭಯಂಕರ 30 ವರ್ಷ ಕರೆಕ್ಟ್ ಆಗಿ ಸ್ವಾಮಿ ನನ್ನ ಹೇಳಿದ್ರು ಹಿಡಿದ ದಿನನೇ ನಾನು ಒಪ್ಪಿಸ್ಕೊಟ್ಟು ನನ್ನ ಪಾಪಿ ಅಂತ ಹೇಳಿ ಅರಿಕೆ ಮಾಡಿದ ದಿನನೇ ಪವಿತ್ರಾತ್ಮನಿಂದ ನನಗೆ ಅಭಿಷೇಕ ಆಗಿ ನಾನು ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಂಡಿರಲಿಲ್ಲ ಆವಾಗಲೇ ನವಮಾನ ಭಾಷೆ ಮಾತನಾಡಿಸಲು ಮಾಡಿದೆ ಹಲ್ಲೆಲೂಯಾ ಯಾಕೆ ನಾನು ಪರಿಪೂರ್ಣವಾಗಿ ನಾನು ದೇವರು ನುಡುತ್ತಿದ್ದೆ ನಿಜ ದೇವರು ನುಡುತ್ತಿದ್ದೆ ನಿಜ ದೇವರು ಪಾಪಗಳನ್ನು ಅರಿಕೆ ಮಾಡಿದ ತಕ್ಷಣ ನಮ್ಮ ಒಳಗೆ ಬಂದರು ಒಳಗೆ ಬಂದು ಕ್ರಿಸ್ತನ ಸಾರೂಪ್ಯದಂತೆ ನನ್ನನ್ನು ಪ್ರತಿದಿನ ಇವತ್ತು ನನ್ನನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ನಡೆಸ್ತಾ ಇದ್ದಾರೆ ಹಲ್ಲೆಲೂಯಾ ಕರ್ತನಾಮ ಸ್ತೋತ್ರ
ಇದನ್ನ ಮನೆಗೂ ತಿರುಗಿ ಓದ್ಕೊಂಡು ಜೊತೆ ಇರ್ತಾರೆ, ಒಳಗೆ ಬರ್ತಾರೆ. ಒಳಗೆ ಬಂದರು ನಮ್ಮನ್ನು ರೂಪಾಂತರ ಪಡ್ತಾರೆ. ಮೊದಲು ನಮ್ಮ ಪಾಪಗಳು ಅರಿಕೆ ಮಾಡಿಸ್ಕೋಸ್ಕರ ಜೊತೆಗೆ ಇರ್ತಾರೆ. ಎರಡನೇದು ನಮ್ಮ ಒಳಗೆ ಬಂದು ಸ್ವಾಮಿಯಾಗಿ ನಮ್ಮನ್ನು ರೂಪಾಂತರ ಪಡಿಸ್ತಾರೆ. ಮೂರನೇದು ಅಪೊಸ್ತಲರ ಕೃತ್ಯ 1:8 ಓದಿ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ಗಮನ ಇಡಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯದಲ್ಲಿಯೂ ಇವಾಗ ನೋಡಿ ಭೂಲೋಕದ ಕಟ್ಟೆ ಕಡೆವರೆಗೂ ಏನಂತೆ ಸಾಕ್ಷಿಗಳು ಎಲ್ಲರೂ ಹೇಳಿ ಬಾಯ್ತಿರೋದು ಏನಾಗಿರ್ಬೇಕಂತೆ ಸಾಕ್ಷಿಗಳಾಗಿರ್ಬೇಕು. ಯಾವಾಗ ಸಾಕ್ಷಿಗಳಾಗಿರ್ತೀವಿ ಆತ ನಮ್ಮ ಮೇಲಿದ್ದಾಗ ಮಾತ್ರ. ಯಾವ ಯಾವ ರೀತಿಯಾಗಿ ಸಾಕ್ಷಿ ಇರ್ತೀವಿ, ಎಲ್ಲಿ ಹೋಗಿ ಯೇಸು ಸ್ವಾಮಿ ಬಗ್ಗೆ ಹೇಳ್ತೀವೋ, ಅವ್ರು ಏನಾದ್ರು ಕಟ್ಟಲ್ಪಟ್ಟಿದ್ರೆ ಯೇಸು ನಾಮದಲ್ಲಿ ನಾವು ಉಪಯೋಗಿಸ್ಬೇಕಾದ್ರೆ ಆ ಅಧಿಕಾರ ಏನ್ ಮಾಡುತ್ತೆ ಗೊತ್ತಾ, ಅಲ್ಲಿ ಬಿಡುಗಡೆ. ಅವ್ರು ಏನ್ ಮಾಡ್ತಾರೆ, ಅವ್ರು ನಮ್ಮಲ್ಲಿ ಯೇಸು ಸ್ವಾಮಿಯನ್ನು ನೋಡೋರಾಗಿರ್ತಾರೆ. ನಿಮ್ಮಲ್ಲಿ ಯವನತ್ ಮಕ್ಕಳನ್ನ ನೇಣಕ್ಕೆ ಇಷ್ಟಪಡ್ತೀನಿ, ನಿಮ್ಮಲ್ಲಿ ಜನರು ಯೇಸು ಸ್ವಾಮಿಯನ್ನು ನೋಡೋರಾಗಿರ್ಬೇಕು. ನೀವು ಬರ್ತಾ ಇದ್ರೆ ಇವ್ರೊಳಗೆ ಹೋಗ್ತಾ ಇದ್ರೆ ಇವ್ರು ಸವಾಸ ಗಡಪತ್ ಓಡ್ಕೊಡುದು ಓಡ್ತಾರೆ. ಇವ್ರು ಬರ್ತಾರೆ ಈ ಕ್ರೈಸ್ತರು ಅಂತ ಹೇಳ್ಬಿಟ್ಟು ಯಾರಾದ್ರು ಓಡೋದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋರಾಗಿರ್ಬೇಕು. ಕರ್ತನ ಅವಿಸ್ತೋ ಅಲ್ಲಿ ಏನಿರುತ್ತೆ, ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಏನದು ಸಾಕ್ಷಿ? ಮೀಟಿಂಗ್ ಅಲ್ಲಿ ಕೈ ಎತ್ಬಿಡ್ತೀರಾ ಹೋಗಿದ್ದಾನೆ, ಸಭೆ ಬಿಟ್ಟು ಯಾರು ಮೀಟಿಂಗ್ ಅಲ್ಲಿ ಹೋಗ್ತಿರಲ್ಲ ನೀವು, ಯಾರು ಸಾಕ್ಷಿ ಆಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ಕೈ ಇಟ್ಬಿಟ್ಟಿದ್ದೀರ. ಬೈಬಲ್ ಬೇರೆ, ಅವರು ಬೈಬಲ್ ಬೇರೆ ಎತ್ತರು ಅಂತಾರೆ, ಎದ್ರಿ ಬೈಬಲ್ ಅಂತಾರೆ. ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಸುಮ್ಗೆ. ಆದ್ರೆ ನಿಜವಾದ ಸಾಕ್ಷಿ ಇಲ್ಲಿದೆಯಲ್ಲ, ವಿಟ್ನೆಸ್ ಅಂತ ಹೇಳುದು ಇಂಗ್ಲಿಷ್ ಇರ್ಬೇಕು ನೋಡಿ. ಯು ವಿಲ್ ಬಿ ಮೈ ವಿಟ್ನೆಸ್ ಅಂತ ಹೇಳುತ್ತೆ ಕನ್ನಡದಲ್ಲಿ. ನೀವು ನನ್ನ ಸಾಕ್ಷಿಗಳಾಗಿ ಇಲ್ಲಿರೋ ಒಬ್ಬೊಬ್ಬರು ಸಾಕ್ಷಿಗಳು ನೀವು. ಹಲಲುಯ, ನನ್ನ ಸೇರಿ. ಆ ಸಾಕ್ಷಿಯ ಅರ್ಥ ಗ್ರೀಕ್ ಭಾಷೆಯಲ್ಲಿ ಏನಿದೆ ಎಲ್ಲಿದ್ರೆ ಬರ್ಕೋಬೇಕಾಯ್ತಲ್ಲ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಆ ಸಾಕ್ಷಿಯ ಅರ್ಥ ಗ್ರೀಕ್ ಭಾಷೆ ಭಾಷಾಂತರದಲ್ಲಿ ಹೇಳಿ. ಆ ಸಾಕ್ಷಿಗೆ ರಕ್ತ ಸಾಕ್ಷಿ ರೀ. ಹೋಗಿ ತೆಗೆದು ನೋಡಿ, ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಅಂತಿದೆ, ತೆಗೆದು ಹೋಗಿ ನೋಡಿ. ಅದು ಸುಮ್ಮನೆ ಸಾಕ್ಷಿ ಆಗಿರ್ತೀನಿ ಸಾಕ್ಷಿ ಆಗಿರ್ತೀನಿ ಸಭೆಗೆ ಬರೋದಿಲ್ಲ, ಸಾಕ್ಷಿ ಆಗಿರ್ತೀನಿ ಸಾಕ್ಷಿ ಆಗಿರ್ತೀನಿ ಅಂತ ಹೇಳಿ ಬೈಬಲ್ ಓದೋದಿಲ್ಲ, ನಾನು ಸಾಕ್ಷಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಉಪವಾಸ ಜೀವಿತನೇ ಇಲ್ಲ. ಹೆಂಗಿನ ಸಾಕ್ಷಿ? ಒಂದ್ಸಲ ನಾನು ಏನ್ ಮಾಡಿದೆ, ಎಷ್ಟು ಜನಕ್ಕೆ ಅಭಿಷೇಕ ಬೇಕು ಅಂತ ಒಂದ್ ಕಡೆ ದೊಡ್ಡ ಕೂಟದಲ್ಲಿ ಎಲ್ಲರೂ ಕೈ ಇದ್ಬಿಟ್ರು, ಅಭಿಷೇಕ ಬೇಕು, ನನಗೆ ಅಭಿಷೇಕ ಬೇಕು. ಓಕೆ, ಅದು ಏನು ಸೀಟ್ ಸಿಗುತ್ತೀವ, ನಾನು ಕೇಳ್ತೀನಿ, ನಾನು ಪ್ರಶ್ನೆ ಕೇಳ್ತೀನಿ ಅಂತ ಉತ್ತರ ಹೇಳಿ ಅಂದೆ. ಎಷ್ಟು ಜನ ಸಾಯಿ ಸಿದ್ದರಿದ್ರೆ ಕೈ ಎತ್ತಿದ್ರು? ಒಬ್ಬರು ಕೈ ಎತ್ತಿಲ್ಲ. ಯಾಕಂದ್ರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು, ಅಂದ್ರೆ ನನ್ನ ಮೇಲೆ ಬರಲು, ನಿಮ್ಮ ಮೇಲೆ ಬರಲು. ನಾವು ಯೆರೂಸಲೇಮಿನಲ್ಲಿಯೋ ಮತ್ತೆ ಎಲ್ಲ ಸಮಾರ್ಯ ಯೂದಾಯ ಎಲ್ಲ ಭೂಮಿಯ ಕಟ್ಟಗಳಿಗೆ ಸಾಕ್ಷಿಯಾಗಿರ್ತೀವಿ ಅಂತ ಅರ್ಥ ಗೊತ್ತಾ? ಸಾಯವನ್ನು ಸಿದ್ಧ ಬರುವಂತ ಅಭಿಷೇಕ ನಮ್ಮ ಮೇಲೆ ಬರೋದು. ಹಲಲುಯ, ನೀವು ರೆಡಿಯಾಗಿರ್ಬೇಕು. ಸತ್ರು ಸರಿ ಇದ್ರು ಸರಿ ನಾನು ಯೇಸು ಹೋಗಿ ಅಂತ ನೀವು ರೆಡಿಯಾಗಿರ್ಬೇಕು. ಯವನಸ್ ಮಕ್ಕಳು ಇದ್ದೀರ? ಯವನಸ್ ಮಕ್ಕಳು ಹೇಳಿ, ನಿಮ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಕಿವಿ ಮಾತು, ರಕ್ಷಣೆ ಆಯ್ತು, ಪವಿತ್ರಾತ್ಮ ದೇವರಲ್ಲಿ ಒಳಗೆ ಬಂದ್ರು ನಮ್ಮನ್ನು ರೂಪಾಂತರ ಇವತ್ತು ಪಡಿಸ್ತಾ ಇದ್ದಾರೆ. ಯಾವಾಗ ಯಾವಾಗ ನೀವು ದೇವ ಸನ್ನಿಧಿಗೆ ಬರ್ತಿರೋ, ಸಭೆ ಒಳಗೆ ಬರ್ತಿರೋ, ಪ್ರಸನ್ನತೆಯನ್ನು ಅನುಭವಿಸ್ತಿರೋ, ಅವಾಗ ನೀವು ಏನಾಗ್ತಿದ್ರೆ ರೂಪಾಂತರ ಪಡ್ಕೋತಾ ಇದ್ದೀರಾ. ಯಾಕೆಂದ್ರೆ ಮೊದಲಗಿತ್ತಿಯಾಗಿ ಮಾರ್ಪಡಲು ಈ ಸಭೆ ಅನ್ನೋದು ಏನು ಗೊತ್ತಾ, ದೇವರನ್ನು ಆರಾಧನೆ ಮಾಡುವಂಥ ಸ್ಥಳ. ಇದು ನಾನು ಎಲ್ಲ ಕಡೆ ಏನು ಹೇಳ್ತಿರ್ಬೋದು, ಇದೊಂದು ಬ್ಯೂಟಿ ಪಾರ್ಲರ್ ಅಂತ ಹೇಳ್ತೀನಿ. ಸಭೆ ಅನ್ನೋದು ಬ್ಯೂಟಿ ಪಾರ್ಲರ್. ಪ್ರತಿ ಭಾನುವಾರ ಕೂಟಗಳಿಗೆ ನೀವು ಬರ್ತಿರಲ್ಲ ಇಲ್ಲಿ, ಅವಾಗ ನಿಮ್ಮನ್ನು ಪಾಸ್ಟ್ರು ಪಾಸ್ಟಮ್ಮ ಏನು ಮಾಡ್ತಾರೆ ಅಂದರೆ ವಚನದಲ್ಲಿ ಅದರಲ್ಲಿ ಇದರಲ್ಲಿ ನಿಮ್ಮನ್ನು ಮೇಕಪ್ ಮಾಡಿ ಸಿದ್ಧಪಡಿಸ್ತಾ ಇದ್ದಾರೆ. ಎರಡನೇ ಸರಿ ಮೊದಲಿಂಗನ್ನು ಬರಬೇಕಾದ್ರೆ ನಿಮ್ಮನ್ನು ಒಪ್ಪಿಸ್ಕೊಳ್ಳೋಕೆ ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆ ಒಂದು ಬ್ಯೂಟಿ ಪಾರ್ಲರ್ ಇದು, ಹೆವೆನ್ಲಿ ಬ್ಯೂಟಿ ಪಾರ್ಲರ್ ಇದು. ಬರೋದೇ ಇಲ್ಲ ಭಾನುವಾರದಂತೂ ನಮಗೇನ್ ಲಾಸ್ ಇಲ್ಲ, ನಿಮ್ಗೆ ಲಾಸ್. ಅರ್ಥ ನಾವು ರಕ್ತ ಸಾಕ್ಷಿ ಸಿದ್ಧರಿದ್ದೀರ? ಅಭಿಷೇಕ, ಅಭಿಷೇಕ ಯಾರಿಗೆ ಕೊಡಲ್ಪಡತ್ತೆ ಹೇಳ ನಿಮ್ಗೆ? ಅಭಿಷೇಕ ಯಾರು ಕೊಡಲ್ಪಡತ್ತೆ ಹೇಳ? ಒಡೆಯಲ್ಪಟ್ಟವರಿಗೆ. ಇಂಗ್ಲಿಷ್ ಹೇಳುತ್ತೆ ಡೆಸ್ಪರೇಟ್,
ಕನ್ನಡದಲ್ಲಿ ಹತಾಶರಾಗಿರೋರಿಗೆ ನನಗೆ ಬೇಕೇ ಬೇಕು, ನಾನು ಸಹಾಯಕ್ಕೂ ಸಿದ್ಧ ಅಂತ ಹೇಳೋರಿಗೆ ದೇವರೇನ್ ಮಾಡ್ತಾರೆ, ತುಂಬಿಸೋರಾಗಿರ್ತಾರೆ. ಹಾಲೆಲೂಯಾ. ಯೌವನಸ್ಥ ಮಕ್ಕಳಿಗೆ ಸ್ಟ್ರಾಂಗ್ ಆಗಿ ಮುಂದಿನ ದಿನದಲ್ಲಿ ನಿಮ್ಮ ಸಭೆ ಮುಖಾಂತರ ಉಪಯೋಗಿಸ್ತಾರೆ. ಸಭೆ ಮುಖಾಂತರ ಅರ್ಥ ಗೊತ್ತಾ, ಇವ ಪಾಶ್ವಾಶ್ರಮ ಇರೋದಿಲ್ಲ, ಯಾರೋ ಬಂದು ಪ್ರೇಯರ್ ಮಾಡಿ ಅಂತ ಕೇಳ್ಬೋದಾರೆ ನಿಮ್ಮನ್ನ. ನೀವು ಅಭಿಷೇಕದಲ್ಲಿ ತುಂಬಲ್ಪಟ್ಟಿದ್ರೆ ಒಂದು ಚಿಕ್ಕ ಪ್ರಾಂತದ ಸುಮ್ಮನೆ ಅವ್ರ ತಲೆದಲ್ಲಿ ಕೈಯಿಟ್ಟು ಯೇಸು ನಾಮದಲ್ಲಿ ಅಪ್ಪ ಇವರಿಗೆ ಸ್ವಸ್ಥತೆ ಆಗಲಿ, ಬಿಡುಗಡೆ ಆಗಲಿ ಅಂತ ಹೇಳಿ ದೆವ್ವ ಕುಣಿಯೋದು ನೋಡೋಗ್ತೀರಾ? ಸ್ವಸ್ಥತೆ ಆರೋಗ್ಯದ ಸ್ವಸ್ಥತೆ ಹೊಂದ್ಕೊಳ್ಳೋದು ನಿಮ್ಮ ಮುಖಾಂತರ, ನಿಮ್ಮ ಕೈ ಮುಖಾಂತರ ಸ್ವಾಮಿ ಮಾಡೋರಾಗಿರ್ತಾರೆ. ಹಲ್ಲುಯ್ಯಾ. ಎಷ್ಟು ಜನ ಅಪ್ಪ ಕೈ ಇಟ್ಕೊಂತಿದ್ರು, ಕೈ ತೆಗಿ ತೋರಿಸ್ತೀನಿ, ನನಗೆ ಕೈ ಇಲ್ಲದೆ ಇರೋದನ್ನು ತೆಗಿಬೇಡಿ, ಕೈ ಇರೋದು ತೋರಿಸ್ತೀನಿ. ಬಲಗೈತೆ ಮೇಲ್ಗೈತೆ ಸಿಕ್ಕಿರ್ತಾರೆ ನೀವು. ಈ ಕೈಗಳನ್ನ ಸ್ವಾಮಿ ಅಭಿಷೇಕ ಮಾಡಿ ಅವರ ಮಹಿಮೆಗಾಗಿ ಉಪಯೋಗಿಸ್ತೀವಿ. ಹಲ್ಲೆಲೂಯಾ. ಎತ್ತುತ್ತೆ ನೋಡಿ, ಹಲ್ಲೆಲೂಯಾ. ನಿಮ್ಮ ಕೈ ತೋರಿಸಲು ಇವತ್ತು ಅದು ಏನ್ ಗೊತ್ತಾ, ಸ್ವಸ್ಥತೆ ಮಾಡುವಂಥ ಕರಗಳು. ಇವತ್ತಿನ ಅದು ಅಭಿಷೇಕಿಸಲ್ಪಟ್ಟಿದ್ದೆ ವಿಶ್ವಾಸದಿಂದ. ಒಂದು ಚಿಕ್ಕ ಜ್ವರ ಇದ್ದು ಕೈ ಪ್ರಾರ್ಥನೆ ನೋಡಿ ಅದ್ಭುತ ಜರುಗುತ್ತೆ. ಕರ್ತನ ಅವಸ್ತು ಫಸ್ಟ್ ಜೊತೆ ಇರ್ತಾರೆ, ಒಳಗೆ ಬರ್ತಾರೆ. ನಾವು ಸಾಕ್ಷಿಯಾಗಿರೋದಕ್ಕೋಸ್ಕರ, ರಕ್ತ ಸಾಕ್ಷಿ ಆಗೋದಕ್ಕೋಸ್ಕರ ಸ್ವಾಮಿ ನಮ್ಮನ್ನು ಅಭಿಷೇಕ ಮಾಡ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಾನು ಹೇಳ ನೀವೆಲ್ಲ ಇಲ್ಲಿರೋ ಯಾರು ಗೊತ್ತಾ, ಕ್ರಿಸ್ತನಿಗೆ ಫಲ ಕೊಡುವವರು, ಫ್ರೂಟ್ ಬೇರಸ್ ನೀವು, ಫಲ ಕೊಡುವವರು ನೀವು. ನಾನು ಅಷ್ಟೇ, ನಾವೆಲ್ಲರೂ ಅಷ್ಟೇ. ಆದರೆ ಯೌವನಸ್ ಮಕ್ಕಳಿಗೆ ಇನ್ನೂ ನಿಮಗೆ ವಯಸ್ಸಿದೆ, ನಿಮಗೆ ಟ್ಯಾಲೆಂಟ್ಗಳಿದೆ, ಅನೇಕ ಟ್ಯಾಲೆಂಟ್ಗಳಿದೆ ನಿಮ್ಮ ಲೈಫಲ್ಲಿ. ಅದನ್ನೆಲ್ಲ ದೇವರ ರಾಜ್ಯಕ್ಕಾಗಿ ನೀವು ಉಪಯೋಗಿಸ್ಬೇಕಾದ್ರೆ ಖಂಡಿತ ಹೇಳ್ತೀನಿ, ನೀವು ಫಲ ಫ್ರೂಟ್ನ ಬಿಯರ್ ಮಾಡ್ತೀರಾ, ಫಲ ಕೊಡೋರಾಗಿರ್ತೀರಾ, ಆತ್ಮಗಳನ್ನು ಆದಾಯ ಮಾಡೋರಾಗಿರ್ತೀರಾ. ಹೆಚ್ಚಿನ ಅಂತೀರ ಓದಿ ಯೋಹಾನ 15 ಯೋಹಾನನ ಬರೆದ ಸುವಾರ್ತೆ 15:5 ನೋಡಿ ಏನ್ ಹೇಳ್ತಾರೆ, ನಾನು ದ್ರಾಕ್ಷ ಬಳ್ಳಿ ನೀವು ಕೊಂಬೆಗಳು. ನೋಡಿ ಗಮನ ಹೇಳಿ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಪ್ರೈಸಲ್ಲ. ಅಲ್ಲಿ ಏನ್ ಹೇಳ್ತಾರೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ಅಂದ್ರೆ ಯೇಸುಸ್ವಾಮಿ ನಮ್ಮಲ್ಲಿ ಇರ್ಬೇಕು, ನಾವು ಅವರಲ್ಲಿ ಇರ್ಬೇಕು, ಅವರಲ್ಲಿ ಫಲ ಕೊಡಕ್ ಸಾಧ್ಯ? ಸುಮ್ಗೆ ಏನೋ ಪ್ರಾರ್ಥನೆ ಮಾಡ್ಬಿಟ್ಟಿದ್ದಾರೆ, ಬಿಡುಗಡೆ ಆಗ್ಬಿಟ್ಟಿದೆ, ಅಲ್ಲಿ ಎಲ್ಲೂ ರೂಲ್ಸ ಇಲ್ಲ. ಸ್ವಾಮಿ ನೋಡಿ, ನೀವು ಒಂದು ಏನೇ ಒಂದು ಇದನ್ನ ವಾಗ್ದಾನ ತೆಗೆದುಕೋಬೇಕು, ನಂದು ಅಂತ ನೀವು ತೆಗೆದುಕೋಬೇಕು ಅಂದ್ರೆ ಅದಕ್ಕೊಂದು ಇದಿದೆ, ಕಟ್ಟಳೆ ಇದೆ. ಅದನ್ನ ನೀವು ಅಂದ್ರೆ ಅದನ್ನ ನೆರವೇರಿಸಿದ್ರೆ ಮಾತ್ರ, ಅದನ್ನ ನೀವು ಒಪ್ಪಿದ್ರೆ ಮಾತ್ರ ನಿಮ್ಗೆ ಆ ಬ್ಲೆಸ್ಸಿಂಗ್ ಆಶೀರ್ವಾದ ಬರುತ್ತೆ, ಖಂಡಿತ ಬರೋಲ್ಲ. ಕೊಡೋದ್ರಲ್ಲೂ ಅಷ್ಟೇ, ದುಡ್ಡಲ್ಲೂ ಅಷ್ಟೇ. ಬರೀ ಪ್ರಾರ್ಥನೆ ಮಾಡಿ ಉಪವಾಸ ಮಾಡ್ಕೊಂಡು ನನಗೆ ಸಾಲ ಸಂಕಷ್ಟ ಅಂತ ನೀವು ವರ್ಷಾಂತ್ಯಗಳಲ್ಲಿ ಪ್ರಾರ್ಥನೆ ಮಾಡೋದು ನಿಮ್ಗೆ ದುಡ್ಡು ಬರೋದಿಲ್ಲ. ಬೈಬಲ್ ಏನ್ ಹೇಳುತ್ತೆ, ಕೊಡರಿ ಕೊಡಲ್ ಪಡುವುದು. ಮೊದಲು ನನ್ನ ರಾಜ್ಯಕ್ಕೆ ನೀವು ಕೊಟ್ಟು ಬಿದ್ದು ನೋಡು, ಆಮೇಲೆ ಇದು ಮಾಡ್ತೀನಿ ಹಂಗಿಲ್ಲ. ಕ್ರೈಸ್ತ ಮಕ್ಕಳು ಯವನಸ್ಥ ಮಕ್ಕಳು, ನಾನು ಏನೇನು ಗೊತ್ತಾ, ಕೊಡೋದ್ರಲ್ಲಿ ಮೊದಲಾಗಿರ್ರಿ. ನಮ್ಮ ಸಭೆಯಲ್ಲಿ ನಮ್ಮ ಸಭಾಪಾಲಕರು ನಮ್ಗೆ ಹೇಳ್ಕೊಡುವಂತ ಅದೇ ಮೊದಲು ಕೊಡ್ರಿ ನೋಡಿ ಅಂತ ಹೇಳ್ತಾರೆ. ಕರ್ತನ ಅಂಶಿಸ್ಬೋದು ಇಲ್ಲಿ ಹೇಳ್ತಾ ಇದೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ. ಎಷ್ಟು ನೋಡಿ ಹೆಂಗಿದೆ, ಹಂಗಿದ್ರೆ ಮಾತ್ರ ನೀನು ನಾನು ಏನ್ ಮಾಡ್ತೀವಿ, ಫಲ ಕೊಡ್ತೀವಿ. ನಿಮ್ಗೆ ಫಲ ಕೊಡೋದು ಸಾಧ್ಯನೇ ಮತ್ತೆ ಏನಂತೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರದೆ. ಕೆಲಸದಲ್ಲಿ ನಮ್ಮ ತಂದೆ ತಾಯಿಂದಿರೋ ನಮ್ಮ ಹೆಣ್ಮಕ್ಳಿಗೆ ಪ್ರಪೋಸಲ್ ಅಂದ್ರೆ ಗಂಡು ಹುಡುಕ್ತಾ ಇರ್ತಾರೆ, ಏ ಸ್ವಾಮಿ ಬಿಟ್ಬಿಡ್ತಾರೆ, ಸಭಾಪಾಲಕರ ಆಲೋಚನೆ ಬಿಟ್ಬಿಟ್ಟು ಮಾಡ್ತಾ ಇರ್ತಾರೆ. ಎಲ್ಲಿ ಸಕ್ಸಸ್ ಆಗುತ್ತೆ? ಏ ಅವ್ರಿಗೇನು ಗೊತ್ತು, ನಾವು ಚೆನ್ನಾಗಿರೋದು ನೋಡ್ಕೊಂಡ್ಬಿಡ್ತೀವಿ. ನೋಡ್ಕೊಂಬನ್ನಿ, ಕೊನೆ ಗೊತ್ತಾಗುತ್ತೆ ಅದೇನಾಗುತ್ತೆ ಅಂತ. ನಾನು ನೋಡ್ಬಿಟ್ಟಿದ್ದೀನಿ ನನ್ನ ಜೀವಿತದಲ್ಲಿ ಕ್ರೈಸ್ತ ಸಂಸಾರಗಳಿಂದ ಬರುವಂತ ಈ ಹೋರಾಟಗಳು, ಮದುವೆ ಹೋರಾಟಗಳು ನಾನು ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ನಾವು ಹೇಳೋದಿಲ್ಲ ಏನಿಲ್ಲ, ಓ ಮದುವೆ ಮಾಡ್ಕೊಂಡ್ಬರ್ತಾರೆ, ಹೇಳ್ಬಿಟ್ರೆ ಎಲ್ಲಿ ಬೇಡ ಅಂದ್ಬಿಡ್ತೀವಿ ಮತ್ತೆ ನಾವೇಕ್ ಬೇಡ ನಾನು. ಅದಕ್ಕೆ ಪಾಸ್ಟ್ರಿಗೆ ನಾನು ಏನ್ ಮಾಡಿದ್ದೀನಿ ಗೊತ್ತಾ, ಮದುವೆ ವಿಷಯ ಬಂದಾಗ ನೀವು ಗಂಡು ಹೆಣ್ಮನೆಗಳೇ ಹೊಂದಾಣಿಕೆ ಮಾಡ್ಕೊಂಡು ಬನ್ನಿ, ನಾವು ಮದುವೆ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ವಿನೋದ್ ಪಾಸ್ಟ್ರು ಗಂಡು ತೋರಿಸಿದ್ರು, ವಿನೋದ್ ಪಾಸ್ಟ್ರು ಹೆಣ್ಣು ತೋರಿದ್ರು, ಸುರೇಂದ್ರಗೌಡ ಹೆಣ್ಣು ತೋರಿದ್ರು, ಸುರೇಂದ್ರಗೌಡ ಗಂಡು ತೋರಿಸಿದ್ರು, ಇವ್ರು ಕಿತ್ತಾಡ್ಕೊಂಡ್ಬಿಟ್ಟು ನಮ್ಮ ಹೆಸರು ತಂದ್ಬಿಟ್ಟಾರೆ. ಗಂಡ ಹೆಂಡತಿ ಅಂದ್ರೆ ಅತ್ತೇನು? ಯಾಕೆ ಹೇಳ್ತಾ ಇದ್ದೀವಿ ದೇವರಸ್ ಮಕ್ಕಳಿಗೆ, ನೀವು ಮದುವೆ ಆಗಬೇಕಾದ್ರೆ ಹೆಣ್ಮಕ್ಳಾಗಿ ಗಂಡು ಮಕ್ಕಳಾಗಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಜೀವಿತಕ್ಕೆ ಅಭಿಷೇಕಿಸಲ್ಪಟ್ಟವನೇ ಬರಬೇಕು, ದೇವರ ಭಯ ಉಳ್ಳವನೇ ಬರಬೇಕು. ಯಾವ ಅದ ಏನಾಗುತ್ತೆ ಗೊತ್ತಾ, ನೀವು ನಿಮ್ಮನ್ನ ಅವನು ನಡೆಸ್ಕೊಂಡು ಹೋಗ್ತಾನೆ ಸಾಯಿತನಕ.
ಅರ್ಧ ಮಧ್ಯದಲ್ಲಿ ಬಿಟ್ಬಿಡೋದು. ನಾನು ಹೇಳ ಸೌಂದ್ ಹೆಣ್ಮಕ್ಳಿಗೆ ಹೇಳ್ತೀನಿ, ಗಂಡು ಮಕ್ಳಿಗೆ ಹೇಳ್ತೀನಿ, ಮದುವೆ ಆಗೋರಿಗೆ ಸೌಂದರ್ಯ ನೋಡಿ ಬಿಡ್ಬೇಡ್ರಿ. ಹೆಣ್ಣಾಗ್ಲಿ ಗಂಡಾಗ್ಲಿ ಸೌಂದರ್ಯ ನೋಡಿ ಬಿಡಬೇಡಿ, ಅವಳ ಮೇಲಿನ ಅಭಿಷೇಕ ನೋಡ್ಬಿಡಿ. ಹೆಸರಿಗೆ ಹೆಸರಿಗೆ ಅರ್ಥ ಆಗ್ತಾ ಇದೆ. ಯಾವಾಗ ಹೆಣ್ಮಕ್ಳಿಗೆ ಹೇಳ್ತೀನಿ, ಗಂಡು ಮಕ್ಳಿಗೆ ಹೇಳ್ತೀನಿ, ನಿಮ್ಮ ಅಭಿಷೇಕಿಸಲ್ಪಟ್ಟವನೇ ಬರಬೇಕು, ಅಭಿಷೇಕಿಸಲ್ಪಟ್ಟವಳೇ ಬರಬೇಕು. ನಿಮ್ಮ ಜೀವಿತ ಆವಾಗ ಕಷ್ಟ, ಊಟ ಇದೆಯೋ ಬುದ್ಧಿ ಇದೆಯೋ ಏನಿದೆ ನಮ್ಗೆ ಗೊತ್ತಿಲ್ಲ, ಸಮಾಧಾನದಿಂದ ಕೊನೆ ತನಕ ಸಾಯುತ್ತೀವಿ ಜೊತೆ ಹೋಗ್ತೀರ. ಯಾಕೆ ಹೇಳಿ ಗೊತ್ತಾ, ದೇವರು ನಿಮ್ಮ ಜೀವಿತದಲ್ಲಿ ಒಂದು ಇದಿಟ್ಟಿದ್ದಾರೆ, ನಿರ್ದಿಷ್ಟವಾದ ಒಂದು ಯೋಜನೆ ಇಟ್ಟಿದ್ದಾರೆ, ಪ್ಲಾನ್ ಇಟ್ಟಿದ್ದಾರೆ. ಹೆಣ್ಮಕ್ಳು ಗಂಡು ಮಕ್ಳು ಇಟ್ಟಿದ್ದಾರೆ, ನಿಮ್ಮ ಕೈಯಾರೆ ಕೆಡ್ಸ್ಕೋಬೇಡಿ. ಲವ್ ಮಾಡಬೇಡಿ. ನಾನು ಎಷ್ಟೋ ಜನ ಕೇಳ್ತೀನಿ, ಲವ್ ಮಾಡಿ ಮದುವೆ ಆಗ್ತಾರೆ, ಅವ್ನು ಸಭೆಗೂ ಬರೋದಿಲ್ಲ, ಎಲ್ಲ ಕಷ್ಟಪಟ್ಕೊಂಡು ಹಿಂದೆ ಓಡೋಗ್ತಾರೆ, ಆಮೇಲೆ ಬರ್ತಾರೆ ನೋವು ಪಟ್ಕೊಂಡು ಬರ್ತಾರೆ ಒಳಗೆ. ನಾನು ನೋವು ಸಹಿಸೋಕೆ ಯಾರಿಗೂ ಆಗಲ್ಲ, ತಂದೆ ತಾಯಿಗಳಿಗೂ ಆಗಲ್ಲ, ನೀವಂತೂ ಸಹಿಸುತ್ತೆ. ಇದೆಲ್ಲ ಇರುತ್ತೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ. ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗಿದೆ, ಅದನ್ನೆಲ್ಲ ನಿಮಗೆ ಇಷ್ಟಪಡ್ತಾರೆ. ಅರ್ಥ ಇದೆಯಾ? ಈ ಸಮಯ ಏನು ಗೊತ್ತಾ, ನೀವು ಅಭಿಷೇಕಿಸಲ್ಪಟ್ಟವರಾಗಿ ಯಾವ ಚಿಂತೆ ಇಲ್ಲ, ಯಾವ ಚಿಂತೆಯನ್ನು ಮಾಡಿಕೊಡ್ಬೋದು. ಯಾಕಂದರೆ ನಿಮ್ಮ ಮದುವೆ ಸೀಸನ್ ಬರೋ ಟೈಮಲ್ಲಿ ನಿಮ್ಮ ಭವಿಷ್ಯನ ರೂಪಿಸೋಕೆ ಆತನು ಚೆನ್ನಾಗುತ್ತಿದೆ. ಆ ತಕ್ಕ ಸಮಯದಲ್ಲಿ ಯಾವ ಗಂಡು ಬರಬೇಕು, ಯಾವ ಹೆಣ್ಣು ಬರಬೇಕು, ನಿಮ್ಮ ಮನೆ ಸಮಾಧಾನ ತರಬೇಕು ಅನ್ನೋದು ನನ್ನ ಅಪ್ಪನ ಚೆನ್ನಾಗಿ ಗೊತ್ತಿದೆ. ಆತನ ಚಿಂತಕ್ಕೆ ನಿಮ್ಮ ಜೀವಿತನ ಒಪ್ಪಿಸ್ಕೊಟ್ಟು ಈ ಕಾರ್ಯ ಮಾಡಬೇಕಾದ್ರೆ ಹೇಳ್ತೀನಿ, ತಕ್ಕವರ ತಕ್ಕ ಹೆಣ್ಣು ಮಗಳು ನಿಮ್ಮನೆ ಬರ್ತಾರೆ. ಹಾಲೆಲೂಯ. ಯಾವಾಗ ನೀವು ಅಭಿಷೇಕಿಸಲ್ಪಟ್ಟು ಕಾರ್ಯ ಮಾಡಬೇಕಾದ್ರೆ ಕರ್ತನ ಅನಿಸ್ಬೋದು. ಕ್ರಿಸ್ತನಿಗೂ ಸಹ ಅಭಿಷೇಕ ಬೇಕಾಯ್ತು. ಗೊತ್ತ ನಿಮಗೆ, ಇವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿಗೆ ಅಭಿಷೇಕ ಆದ ಕಾರ್ಯ ಮಾಡ್ತಿದ್ರಲ್ಲ, ಇಲ್ಲ ಇಲ್ಲ ಬೇರೆ ನಮಗೆ ಯಾವ ಥರ ಅಭಿಷೇಕ ಬೇಕು ಅಂತ ಹೇಳಿದ್ರು, ಅವರು ಅದಕ್ಕೆ ಮುಂಚೆ ಅದನ್ನು ಅನುಭವ ಪಡೆದು ಆಮೇಲೆ ತಂದೆ ಆದವರು ತನ್ನ ಮಕ್ಕಳಿಗೆ ಹೇಳಿರುವಂಥ ಮಾತಿದ್ರು. ಓದಿ ನೋಡಿ, ಲೂಕ 4:14 ಲೂಕನ ಬರೆದ ಸುವಾರ್ತೆ 4:1 ಮತ್ತು 14 ಓದಿ. ಯಾರು ಯೇಸು ಪವಿತ್ರಾತ್ಮ ಭರಿತನಾಗಿ, ಗಮನ ಹೇಳಿ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ಸಾಕು ಬರೋದು ಅಲ್ಲಿ ಹೇಳಿ 14 ಓದಿ ಅದರಲ್ಲೇ ನೋಡಿ, ಗಮನ ಹೇಳಿ, ತರುವಾಯ ಯೇಸು ಪವಿತ್ರಾತ್ಮನ ಬಲ ಆಚರಿ ಪವರ್ ಅದು ಓಕೆ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಾಯಕ್ಕೆ ಹೋದನು. ಮುಂದೆ ಓದಿ ನೋಡಿ, ಗಮನ ಹೇಳಿ, ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಪ್ರಯಿಸಲ್ಲ. ಕೆಲವರು ಹೇಳ್ತಾರೆ, ಗಮನ ಹೇಳಿ, ಕೆಲವು ಪಂಗಡಗಳಿವೆ, ಅವ್ರು ಹೇಳ್ತಾರೆ ದೀಕ್ಷಾ ಸ್ನಾನ ತೆಗೆದುಕೊಂಡಾಗಲೇ ಅಭಿಷೇಕ ಆಗುವುದು. ಅಭಿಷೇಕ ಆಗಿಲ್ಲ, ಪಾಪಗಳನ್ನ ಅರಿಕೆ ಮಾಡಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನ ದೀಕ್ಷೆ ಸ್ನಾನ ತೆಗೆದುಕೊಂಡಾಗ ನೀವಾಗ ನಮ್ಮ ಪಾತ್ರೆ ಎಂಟಿ ಆಗಿದೆ, ಅಂದ್ರೆ ಏನು ಇಲ್ಲದೆ ಖಾಲಿ ಆಗಿದೆ, ಅಭಿಷೇಕ ನಮ್ಮ ಮೇಲೆ ನೆಲೆಗೊಂಡಿದೆ. ಹಲ್ಲೆಲೂಯ. ಸೇಮ್ ಅದೇ ಯೇಸುವಾಮಿಗೆ, ಯೇಸುವಾಮಿ ದೀಕ್ಷೆ ಸ್ನಾನ ತೆಗೆದುಕೊಂಡು ಮೇಲೆ ಬಂದಾಗ ಪವಿತ್ರಾತ್ಮನು ಬಾರಿಗಳಾದಾಗ ಅವ್ರ ಮೇಲೆ ಬಂದ ಅಂತ ಹೇಳುತ್ತೆ. ಅದೇ ರೀತಿ ನಮ್ಗೆ ಕೊಡಲ್ಪಟ್ಟಿದೆ. ಆದರೆ 14 ವಚನ ಏನ್ ಹೇಳ್ತಾ ಇದೆ, ಅಲ್ಲಿ ಪವಿತ್ರಾತ್ಮನ ಬಲದಿಂದ ಕೂಡಿದವನಾಗಿ ಬರ್ತಾ ಇದ್ದಾನೆ. ಹಲ್ಲೆಲೂಯ. ನಾವು ಪವಿತ್ರಾತ್ಮನ ಬಲದಿಂದ ಕೂಡವರಾಗಿರ್ಬೇಕು, ಬಲದಿಂದ ತುಂಬಲ್ಪಟ್ಟವರಾಗಿರ್ಬೇಕು, ಬಲದಿಂದ ಕಾರ್ಯ ಮಾಡೋರಾಗಿರ್ಬೇಕು. ನಾನು ಹೇಳ್ತೀನಿ, ನೀವು ಕ್ರೈಸ್ತ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ದೇವರ ಬಲ ಕಾರ್ಯ ಮಾಡೋದ್ರೆ, ಅದ್ಭುತಗಳು, ಅತಿಶಯಗಳು, ಸೂಚಕ ಕಾರ್ಯಗಳು, ರೋಗ ಸ್ವಸ್ಥತೆ ಆದ್ರೆ ನೀವು ಕ್ರೈಸ್ತ ಆಗಿ ಕ್ರೈಸ್ತ ಅಂದ್ಬಿಟ್ಟು ಇಲ್ಲಿಂದ ಆಟಗಳಾಡ್ತಾ ಇರ್ತಾರೆ. ಕ್ರೈಸ್ತರು ಅಂತ ಹೇಳ್ಬಿಟ್ಟು ತಪ್ಪಾಗೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲ 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 ಇಲ್ಲ, ಕ್ರೈಸ್ತರು ಅಂದ್ರೆ ನೀವು ಕ್ರೈಸ್ತರು, ಕ್ರೈಸ್ತರು ಅಂತ ಯಾರು ಹೇಳಿ, ಅಭಿಷೇಕಿದಲ್ಲಿ ಬೆಂಬಲ್ಪಟ್ಟವರು. ಕ್ರೈಸ್ತನು, ಕ್ರಿಸ್ತನು ಅಂತ ಹೇಳುತ್ತೆ ಬೈಬಲ್ ಅಲ್ಲಿ. ಕ್ರಿಸ್ತನು ಅಂದ್ರೆ ಹೇಳಿ, ಅಭಿಷೇಕಿಸಲ್ಪಟ್ಟವನು, ಆತನ ರಕ್ತದಿಂದ ತೊಳೆಯಲ್ಪಟ್ಟು ದೀಕ್ಷಾದಾನ ಹೊಂದಿದ ಮೇಲೆ ನಾವು ಅಭಿಷೇಕಿಸಲ್ಪಟ್ಟವರು, ಅಭಿಷೇಕದಿಂದ ತುಂಬಲ್ಪಟ್ಟವರು. ಯೌವನಸ್ಥರೇ, ಅಗ್ನಿಯಲ್ಲಿ ಪ್ರಜ್ವಲಿಸಿರಿ, ಅಭಿಷೇಕದಲ್ಲಿ ಪ್ರಜ್ವಲಿಸಿರಿ, ದೇವರಿಗಾಗಿ ಅತ್ತಿ ತಗ 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 ಉರಿರಿ. ಕರ್ತನ ಚಪ್ಪಾಳೆ ತಡಪ್ಪಾ. ಒಂದು 4
ಲೂಕ 4:1 ಏನು ಹೇಳುತ್ತೆ? ಅಂದ್ರೆ ಪವಿತ್ರಾತ್ಮ ಭರಿತನಾಗಿ ಹೋದ. ನಾವೆಲ್ಲ ಪವಿತ್ರಾತ್ಮ ಭರಿತ ಇದ್ವಿ ಯಾವಾಗ? ದೀಕ್ಷಾದಾನ ತೆಗೆದುಕೊಂಡಾಗ 14ರಲ್ಲಿ ಕೂಡಿದವನಾಗಿ ಬರ್ತಾನೆ. ಅಂದ್ರೆ ತುಂಬಲ್ಪಟ್ಟವನಾಗಿ. ಅಂದ್ರೆ ನಾನೇನ್ ಹೇಳ್ತೀನಿ ಗೊತ್ತಾ? ನೀವು ದೀಕ್ಷಾದಾನ ತೆಗೆದುಕೊಂಡು ಅಭಿಷೇಕ ಹೊಂದಿದ ತಕ್ಷಣ ಅದು ಪ್ರತಿದಿನ ಇರೋದಿಲ್ಲ. ನೀವು ದೇವರ ಸನ್ನಿಧಾನಕ್ಕೆ ಪ್ರತಿದಿನ ಬಂದು ಆ ಪ್ರಸನ್ನತೆಯಲ್ಲಿ ಹೋಗ್ಬೇಕಾದ್ರೆ ನೀವು ಪ್ರತಿದಿನ ತುಂಬಲ್ಪಡೋರಾಗಿರ್ಬೇಕು. ಪ್ರತಿದಿನ ತುಂಬಲ್ಪಡಬೇಕು. ಇಲ್ಲಿರೋ ನಮ್ಮ ಬ್ರದರ್ಸ್ಗಾಗಲಿ ಸಿಸ್ಟರ್ಸ್ಗಾಗಲಿ ಕೇಳ್ತೀನಿ, ನೀವು ಸ್ಕೂಟರ್ ಗಿಟ್ರ್ ಇಟ್ಕೊಂಡಿದ್ರೆ, ನೀವು ಸ್ಕೂಟ್ರ್ ತೊಗೊಂಡ್ರಲ್ಲ ಹೊಸದಾಗೆ, ಆವತ್ತು ಪೆಟ್ರೋಲ್ ಹಾಕಿದ್ರಲ್ಲ ನಿಮ್ಮ ಸ್ಕೂಟ್ರಿಗೆ, ಆವತ್ತಿಂದ ಇದುವರೆಗೂ ಆ ಪೆಟ್ರೋಲಲ್ಲಿ ಓಡಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ನೀವು ಇಲ್ಲ ಓಡಾಡ್ತಾರಲ್ಲ ಅಷ್ಟೇ, ಕೆಲವರೆಲ್ಲ ಓಡಾಡ್ತಾರೆ. ಯಾವತ್ತು ಮಕ್ಕಳು ಸ್ಕೂಟ್ರ್ ಇಟ್ಕೊಂಡಿದ್ದೀರಾ? ಗಂಡು ಮಕ್ಕಳು ಆವತ್ತು ತೊಗೊಂಡ್ರಲ್ಲ, ಫುಲ್ ಟ್ಯಾಂಕ್ ಮಾಡಿಸಿದ್ರಲ್ಲ, ಸಾಯೋ ತನಕ ಏ ಸ್ವಾಮಿ ಬರುತ್ತಂತ ಅದ್ರಲ್ಲಿ ಓಡಾಡ್ತೀನಿ ಅಂತ ಹೇಳ್ತೀರಾ? ಏನ್ ಮಾಡ್ತೀರಪ್ಪ? ರಿಸರ್ವ್ ಬರ್ದಿದ್ದ ತಕ್ಷಣ ಓಡಂಬ ಗಾಡಿಯಿಂದ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀರ. ಯಾಕೆ ಎಲ್ಲ ಮಧ್ಯ ನಿಂತ್ಕೊಂಡ್ಬಿಟ್ರೆ ಮಧ್ಯರಾತ್ರಿ? ಇದು ಹಂಗೆ ಆತ್ಮಕ್ಕೆ ಜೀವಿತನೂ ಹಂಗೆ ಪ್ರಿಯರ. ಪ್ರತಿದಿನ ತುಂಬಲ್ಪಡಬೇಕು, ಪ್ರತಿದಿನ ತುಂಬಲ್ಪಡಬೇಕು. ಎವ್ರಿ ಡೇ ಮುಂಜಾನೆ ದೇವ ಸನ್ನಿಧಿಗೆ ಬಂದು ಯಾವತ್ತು ಮಕ್ಕಳಿಗೆ ಎಚ್ಚರಿಸ್ತಾ ಇದ್ದೀನಿ. ನಿಮ್ಮ ಪ್ರಾರ್ಥನೆ ನಾನು ಕೆಲವರು ಹೇಳ್ತೀನಿ ನೋಡ್ತಾ ಇದ್ದೀನಿ ಇಲ್ಲಿ ಮುಖಗಳನ್ನ. ಕೆಲವು ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಸತ್ತೋಗಿದೆ, ಡೆಡ್ ಪ್ರೇಯರ್, ಡೆಡ್ ಡೆತ್ ಆಗ್ಬಿಟ್ಟು ಸಮಾಧಿ ಮಾಡಿ ಮನ್ ಮುಚ್ಚಿಬಿಟ್ಟಿದ್ದೀರಾ. ಬೈಬಲ್ ಓದೋದ್ರ ಮುಚ್ಚಿಬಿಟ್ಟಿದ್ದೀರಾ. ಬೈಬಲ್ ಇಲ್ಲ, ರೀಡಿಂಗ್ ಇಲ್ಲ, ರೀಡಿಂಗ್ ಬೇರೆ, ಮೆಡಿಟೇಷನ್ ಬೇರೆ, ಓದೋದು ಬೇರೆ, ಧ್ಯಾನಿಸೋದು ಬೇರೆ. ಓದೋದು ನಾನು ಹೇಳಲ್ಲ, 1 to 28 ಚಾಪ್ಟರ್ ಮತ್ತೆ ಓದಿ ಮುಗಿಸ್ಬಿಡ್ಬೇಕು. ಧ್ಯಾನ ಮಾಡ್ಬೇಕಾದ್ರೆ 1 chapter ತಗೋಬೇಕು, ಪುಸ್ತಕ ಇಟ್ಕೋಬೇಕು, ಕ್ವಶನ್ ಮಾಡ್ಬೇಕು, ಇದು ಯಾಕೆ ಹೇಳಿದ್ರಿ ಸ್ವಾಮಿ ಬರ್ಕೋಬೇಕು. ಅದು ನಿಮ್ಗೆ ಉತ್ತರ ಸಿಗುತ್ತೆ. ಅಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದ್ರಿ? ಯಾಕಂದ್ರೆ ಇದು ನಾವೇನು ಪ್ರೀ ಪ್ಲಾನ್ ಮಾಡಿ 1 ವರ್ಷದಿಂದ ನಾವು ಈ ಯಾವ ಸ್ಕೂಟರ್ ಇಟ್ಕೊಬೇಕು ಅಂತ ಇಟ್ಕೊಂಡೇ ಇಲ್ಲ. ದೇವರ ಚಿತ್ತದ ಪ್ರಕಾರ ಇವತ್ತೆಲ್ಲ ನಾವು ಈಗಲೇ ಇಟ್ಕೊಂಡಿದ್ದೀವಿ. ಕರ್ತನ ಮುಗಿಸ್ಬೋದು, ಕರ್ತನ ಮುಗಿಸ್ಬೋದು. ಅಂದ್ರೆ 1ರಲ್ಲಿ ಹೇಳುತ್ತೆ ಭರಿತನಾಗಿ, 14 ಹೇಳುತ್ತೆ ತುಂಬಿದವನಾಗಿ. ಈ ಭರಿತರ ಆಗೋದ್ರೆ ಇನ್ನು ಮುಂದೆ ಎವ್ರಿ ಡೇ ಪ್ರತಿದಿನ ತುಂಬಲು ಪಡಬೇಕು. ನ್ಯಾಯಸ್ಥಾಪಕರು 13 ನ್ಯಾಯಸ್ಥಾಪಕರು 13:4-5 ಸಂಪೂರ್ಣ ಜೀವಿತವನ್ನು ನಮ್ಮ ಪರೀಕ್ಷೆ ಮುಗಿಸ್ಬಿಡ್ತೇವೆ. ನೋಡಿ ಇದು ಯಾರು ಹೇಳ್ತಾ ಇದ್ದ ಗೊತ್ತಾ? ಸಂಸೋನ ತಾಯಿ ಗರ್ಭ ತರಿಸೋದಕ್ಕೆ ಮುಂಚೆ ಇವನು ಹೇಳ್ತಾರೆ, ದೇವರು ಅಂತ ಹೇಳ್ತಾ ಇರೋದು ಈ ತರ ಇದ್ರೆ ಎಚ್ಚರಿಕೆ ಆಗಿರ್ಬೇಕು ಅಂತ ಆ ಹೆಣ್ಣನ್ನ ಎಚ್ಚರಿಸ್ತಾ ಇದ್ದಾನೆ. ಓದಿ ದ್ರಾಕ್ಷರಸವನ್ನಾಗಲಿ ಮದ್ಯವನಾಗಲಿ ಅಂದ್ರೆ ಡ್ರಿಂಕ್ಸ್ ಕುಡಿಯೋದು, ಕುಡಿಯದಿರು ನಿಶ್ಚಿತ ಅಂದ್ರೆ ದೇವ್ರು ಹೇಳ್ತಾರೆ ತಿನ್ಬಾರ್ದು, ತಿನ್ಬೇಡಿ. ತಲೆ ಮೇಲೆ ಕ್ಷೌರ ಕತ್ತಿನ ಬರಬಾರ್ದು, ಶೇವ್ ಮಾಡಬಾರ್ದು. ಸಾಕು ಬ್ರ, ಅಲ್ಲಿ ಏನ್ ಹೇಳ್ತಾ ಇದೆ? ಇಲ್ಲಿ ಕೂತಿರ ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡು ಒಬ್ಬೊಬ್ರು ಏನಾಗಿದ್ದೀರಿ ಗೊತ್ತಾ? ದೇವರಿಗೆ ಅಭಿಷೇಕಿಸಲ್ಪಟ್ಟು ಪ್ರತಿಷ್ಠಪಟ್ಟಿದ್ದೀರಾ, ಡೆಡಿಕೇಟೆಡ್ ಆಗಿದ್ದೀರಾ ನೀವೆಲ್ಲ. ನಾವೆಲ್ಲ ಅಲ್ಲಿ ಏನು ಕಾರ್ಯ ಹೇಳ್ತಾ ಇದ್ದಂತೆ, ಅವ್ನು ಕುಡಿಬಾರ್ದು, ಮದ್ಯವನ್ನಾಗ್ಲಿ ದ್ರಾಕ್ಷರಸವನ್ನಾಗ್ಲಿ ಯಾವ್ದು ಅಶುದ್ಧ ಪದಾರ್ಥಗಳನ್ನ ಬೇಡದಿರುವಂತ ನಿಶ್ಚಿತ ಪದಾರ್ಥಗಳು ತಿನ್ನಬಾರ್ದು ಅಂತ ದೇವರ ಆಜ್ಞೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕ್ಷೌರಕ ತಿನ್ಬರಬಾರ್ದು ಅಂತ ಹೇಳ್ತಾರೆ. ಮುಂದೆ ನೋಡಿ ಅವ್ನಿಗೆ ಏನಾಗುತ್ತೆ. ಅದೇ ನೋಡಿ, ಅವನ ಮೇಲೆ ಅಭಿಷೇಕ ಆತರ ಇತ್ತು ಹುಟ್ಟಿದಾಗ. ಅವನ ಮೇಲಿದ್ದ ಅಭಿಷೇಕ ಏನ್ ಮಾಡ್ತಿತ್ತು? ಎಲ್ಲ ಸಂದರ್ಭಗಳನ್ನು ಎದುರಿಸಿ ನಿಂತ್ಕೋತಾ ಇಲ್ಲ. ಇವತ್ತು ನಾವು ಅದು ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಅಭಿಷೇಕ ಇದ್ರೆ ಮಾಡ್ತೀವಿ, ಅಭಿಷೇಕ ಇದ್ರೆ ಭಯ ಬಂದ್ಬಿಡುತ್ತೆ. ಭಯ ಬಂದ್ಬಿಟ್ಟು ಲೋಕಕ್ಕೆ ಹೋಗಿ ಹೊತ್ಕೊಂಡ್ಬಿಟ್ಟು ಲೋಕದ ಕಾರ್ಯಗಳನ್ನು ಮಾಡ್ತೀವಿ. ನಿಜವಾಗೂ ದೇವರನ್ನು ತುಂಬಲ್ಪಟ್ಟವರಾಗಿದ್ರೆ ಆ ಒಂದು ಸಂದರ್ಭವನ್ನು ಎದುರಿಸಿ ನಿಲ್ತೀವಿ. ಅದನ್ನು ನೋಡಿ ಎಲ್ಲಿದೆ ಅಂದ್ರೆ ಅದೇ 14:5-6 ನ್ಯಾಯಸ್ಥಾಪಕರು 14:5-6 ನೋಡಿ ಒಂದು ಪ್ರಾಯದ ಸಿಂಹ ಗರ್ಜಿಸುತ್ತ ಅವನ ಎದುರಿಗೆ ಬಂತು. ಅವನ ಕೈಯಲ್ಲಿ ಗಮನ ಹೇಳಿ, ಪ್ರಾಯ ಸಿಂಹ ಅಟ್ಯಾಕ್ ಮಾಡ್ಬಿಡ್ತು ಅವನ ಕೈಯಲ್ಲಿ ಏನು ಇಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಓದಿ ಬಾಸ್, ಯೆಹೋವನ ಆತ್ಮನು ಅಲ್ಲಿ ಏನಾಗ್ತಿದೆ? ಯೆಹೋವನ ಆತ್ಮನು ಅವನ ಮೇಲೆ ಪಕ್ಕನೆ ಬಂದದರಿಂದ
ಪಕ್ಕನೆ ಬಂತು ಅಂದ್ರೆ ಸಡನ್ ಆಗಿ ಬಂತು. ಅಲ್ಲಿ ಕುರಿ ಮರಿ ಅಂತ ಏನ್ ಮಾಡೋದು ಶ್ರೀರಾಕಂತೆ ಅಲ್ಲಿ ಸಾಕಾಶ. ನಾನು ಹೇಳ ನಿಮ್ಮ ಮೇಲಿರೋ ಅಭಿಷೇಕ ಎಲ್ಲವನ್ನು ಎದುರಿಸಿರುವಂತ ಅಭಿಷೇಕ. ನೀ ಲೋಕದಲ್ಲಿರುವವನಿಗಿಂತ ನಿಮ್ಮೊಳಗಿರುವವನು ಹೆಚ್ಚಿನವನು. ಸಿಂಹವನ್ನು ಯಾತ್ರ ಮಾಡಿದ ಓತ ಮರಿತಾರೆ ಶ್ರೀರಾಕಂತ ಅಂತ ಹೇಳುತ್ತೆ. ನಿಮ್ಮ ಮೇಲಿನ ಅಭಿಷೇಕ ಗೊತ್ತ ಸಂದರ್ಭವನ್ನು ಎಲ್ಲವನ್ನು ಎದುರಿಸುವಂತ ಅಭಿಷೇಕ ಅಂತ ನಾವು ಇಷ್ಟೋತ್ತೇವೆ. ಅದಾದ್ಮೇಲೆ ನಾವು ನೋಡ್ತೀವಿ ಏನಷ್ಟು ಮಕ್ಕಳಿಗೆ, ನನ್ನ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಭಿಷೇಕನ ಕಾದುಕೊಳ್ಳಿ, ಗಂಡು ಮಕ್ಕಳನ್ನು ಸಾಕು, ನಿಮ್ಮ ಅಭಿಷೇಕವನ್ನು ಕಾದುಕೊಳ್ಳಿ. ಕಾದುಕೊಳ್ಳಿ ಅಂದ್ರೆ ಹೇಗೆ, ಅದು ಇದಾಗಬಾರ್ದು, ಏನು ಕರಪ್ಟ್ ಅಂತ ಹೇಳ್ತಾರೆ ಅಂದರೆ ಕಲ್ಬರ್ಗೆ ಆಗಬಾರ್ದು. ಕಲ್ಬರ್ಗೆ ಲೋಕದಲ್ಲೂ ನಿಮ್ಗೆ ಇದು ಎರಡು ಸೇರಿ ಕಲ್ಬರ್ಗೆ ಆಗಬಾರ್ದು. ಕಾದುಕೊಳ್ಳಿ, ನಿಮ್ಮ ಅಭಿಷೇಕನ ಕಾದುಕೊಳ್ಳಿ. ನಾನು ಪರೀಕ್ಷೆ ಮಾಡ್ಕೊಳ್ಳಿ, ನನ್ನ ಅಭಿಷೇಕದಲ್ಲಿ ಇದ್ದೀನೋ ಇಲ್ವೋ ಅನ್ನೋದು ಹೆಂಗೆ ಪರೀಕ್ಷೆ ಮಾಡ್ಕೊಳ್ಳೋದು ಪಾಸ್ಟರ್ ಅಂತ ಕೇಳ್ಬೋದು, ಬ್ರದರ್ ಅಂತ ಕೇಳ್ಬೋದು. ನೀವು ಯಾವಾಗ ಪ್ರಾರ್ಥನೆ ಮುಗಿಸಿ ಈಚೆ ಬರ್ತಿರೋ ನಿಮ್ಮಲ್ಲಿ ಒಂದು ಬಲ ಪವರ್ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇರ್ತದೆ. ಅವಾಗ ಗೊತ್ತಾಗುತ್ತೆ ಹೋಗೋ ಅಭಿಷೇಕ ಮೇಲೆ. ಅದೇ ನೀವು ಪ್ರಾರ್ಥನೆ ಮಾಡದೆ ನೀವು ಒಂದು ವಾರ ಕಳೆದ್ಬಿಡಿ, ಏನೋ ಒಂದು ಭಯ ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಅದು ಯವನ ಸಮಕ್ಕಲ್ಲಿ ಇರ್ಬೋದು. ಪ್ರಾರ್ಥನೆ ಮಾಡೋದು ಜಪವೀರನಾಗಿ, ಜಪವೀರನಾಗಿ ನೀವು ಕಾರ್ಯ ಮಾಡೋನಾಗಿರ್ಬೇಕು. ಕರ್ತ ನಿಮ್ಮನ್ನು ಆಶೀರ್ವಿಸಬೇಕು. ಇದ್ರ ಮೇಲೆ ಅಭಿಷೇಕ ಇದೆ, ಯಾರ ಮೇಲೆ ಸಂಸಾರ ಮೇಲೆ ಅಭಿಷೇಕ ಇದೆ. ನ್ಯಾಯಸ್ಥಾಪಕರು ಓದಬೇಡ, 14:1 ನೋಡಿ, ಅಭಿಷೇಕಿಸಲ್ಪಟ್ಟವನು ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವನು ಸೂಳೆಗಳಿಗೆ ಹೋಗ್ತಾನೆ. ಅಭಿಷೇಕಿಸಲ್ಪಟ್ಟು ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವನು ಸೂಳೆಗಳಿಗೆ ನಾವು ಮಾಡ್ಬೋದು. ಪವಿತ್ರವಾದ ಅಭಿಷೇಕನ ನಾವು ಕಲಬೆರಕೆ ಮಾಡ್ಬೋದು. ನಿಮ್ಮ ಜೀವಿತವನ್ನು ಕಾಪಾಡ್ಕೊಳ್ಳಿ ಅದಕ್ಕೆ ಹೇಳ್ತಾರೆ. ನಿಮ್ಮ ಜೀವಿತವನ್ನು ಏನ್ ಮಾಡಿ ಕಾಪಾಡ್ಕೊಳ್ಳಿ. ಅಭಿಷೇಕಿಸಲ್ಪಟ್ಟವರ ಮೇಲೆ ಇರೋ ಅಭಿಷೇಕನ ಸೈತಾನ ಕಂಡ್ರೆ ಹೆಂಗಾದ್ರೂ ಪಾಪದ ಇಚ್ಛೆಗಳಂತ ನೋಡ್ತಾನೆ. ನೋಡಿ, ಎರಡು ವ್ಯತ್ಯಾಸ ಇದೆ ಸ್ವಾಮಿಗೂ ಅವನಿಗೂ, ಸೈತಾನನಿಗೂ ಸ್ವಾಮಿಗೂ ಒಂದು ವ್ಯತ್ಯಾಸ ಇದೆ. ಇಬ್ಬರಿಂದನೂ ಶೋಧನೆ ಬರುತ್ತೆ. ಸೈತಾನದಿಂದ ಶೋಧನೆ ಬರುತ್ತೆ, ಇದು ಬೇಡ, ಇದು ಪಾಸ್ಟ್ ಮನೆಯಲ್ಲಿದೆ, ಇದು ಬೇಡ, ಇದು ಬೇಡ, ಇಲ್ಲ ಪಾಸ್ಟ್ ನೋಡಲ್ಲ ತಗೊಂಡೋಗ್ಬಿಡೋಣ, ಅದು ಸೈತಾನ ಕಾರ್ಯ ಅದು ಬಿಡೋದು. ಅಂದರೆ ಶೋಧನೆ ತಂದು ನಮ್ಮನ್ನು ಏನು ಮಾಡ್ತಾನೆ ಹೇಳಿ, ಪಾಪ ಮಾಡಿಸ್ಕೊಡ್ತಾನೆ. ಆದರೆ ಬೈಬಲ್ ಏನಾಗುತ್ತೆ ಗೊತ್ತಾ, ನಮಗೆ ಶೋಧನೆ ಬಂದ್ರೂ ಅದು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಾನು ಅಪ್ಪ ತೋರಿಸ್ಕೊಡ್ತೇನೆ. ನಿಮ್ಮನ್ನು ಆಶೀರ್ವಿಸ್ತೇನೆ, ಕರ್ತನು ನಿಮ್ಮನ್ನು ಆಶೀರ್ವಿಸಬೇಕು. ನಿಮ್ಮ ಅಭಿಷೇಕ ತುಂಬ ಶ್ರೇಷ್ಠವಾದದ್ದು. ಒಂದ್ಸಲಿ ಕಳ್ಕೊಂಡ್ಬಿಟ್ರೆ ಈಗ ಬರಲ್ಲ ಅಂತ ನಾನು ಹೇಳಲ್ಲ, ಬರುತ್ತೆ. ಅದಕ್ಕೆ ಇರೋಂಥ ಮನಸ್ಸಾಂತರ ತುಂಬ. ಯಾಕೆ ಯೌವನಸ್ಥ ಹೆಣ್ಣು ಮಕ್ಳಿಗೆ ಗಂಡು ಮಕ್ಳಿಗೆ ಏನು ಗೊತ್ತಾ, ನಿಮ್ಮ ಲೈಫ್ ಡಿಸಿಷನ್ ಮಾಡಿದ್ರು ಹುಷಾರಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮೇಲಿನ ಅಭಿಷೇಕ ಇದು ಸುಳ್ಳು, ಇದು ಸತ್ಯ ಅಂತ ತೋರಿಸುತ್ತೆ. ಸುಳ್ಳಾದ ಪ್ರೀತಿಯೇ ಈ ಲೋಕದ ಜಾಸ್ತಿ, ಸುಳ್ಳಾದ ಪ್ರೀತಿಯೇ ಈ ಲೋಕದ ಜಾಸ್ತಿ, ಅದು ನಂಬ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮೇಲಿನ ಅಭಿಷೇಕ ಅಂತ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ, ತುಂಬ ಬೆಲೆ ಉಳಿದು. ನಿಮ್ಮ ಮೇಲಿನ ಅಭಿಷೇಕ ಕಳ್ಕೊಬೇಡಿ. ಸ್ವಾಮಿ ಅದು ಫ್ರೀಯಾಗಿ ಕೊಟ್ಟಿದ್ದಾರೆ, ತನ್ನ ಜೀವ ಕೊಟ್ಟು ಶಿಲ್ವೆ ಮೇಲೆ ಅದು ನಮಗೆ ದಾರಿ ಇರುತ್ತೆ. ನಿಮ್ಮ ಮೇಲಿರೋ ಅಭಿಷೇಕ ಕಾಸ್ಟ್ಲಿ ಪ್ರಿಯರೇ. ಈ ವ್ಯಕ್ತಿ ಅಭಿಷೇಕಿಸಲ್ಪಟ್ಟವನು, ಪ್ರತಿಷ್ಠಿಸಲ್ಪಟ್ಟವನು, ಸಂಸೋನನು ಏನ್ ಮಾಡ್ತಾ ಇದ್ದಾನೆ, ಸುಳ್ಳು ದೇವ್ರ ಭಯ ಇಲ್ಲ. ಕೆಲವು ಸಲ ನಾವು ವಿಶ್ವಾಸ ಮಕ್ಕಳು ಮತ್ತೆ ಯವನಸ್ಥ ಮಕ್ಕಳು ದೇವ್ರ ಭಯ ಇಲ್ಲ, ಸಭೆಯನ್ನು ಭಯ ಇಲ್ಲ, ಗೌರವ ಇಲ್ಲ ಸಭೆಗೆ. ಯಾಕೆ ಅಯ್ಯೋ ಗ್ರಾಂಟೆಡ್ ಪರವಾಗಿಲ್ಲ ನೋಡ್ಕೊಳ್ಳೋಣ, ಇಲ್ಲ ಇಲ್ಲ ತುಂಬ ಕಷ್ಟ, ನಮಗೆ ಕಷ್ಟ, ನಮಗೆ ಕಷ್ಟ, ನಾವೇ ಅದನ್ನು ಅನುಭವಿಸ್ತೀವಿ, ಎಚ್ಚರಿಕೆ. ಮತ್ತೆ ಎರಡನೇ ಸಮಯ ಇಲ್ಲ, 13 ಅಂತ ಓದಬೇಡ, ಅಲ್ಲಿ ತೆಗೆದಿಟ್ಕೊಳ್ಳಿ, ನಾನು ಹೇಳ್ಕೊಂಡು ಹೋಗ್ತೀನಿ, ನೀನು ತಗೊಳ್ಳಿ ಹೇಳ್ಕೊಡ್ತೀನಿ. ಅಲ್ಲಿ ನಾವು ನೋಡ್ತೀವಿ ಎರಡನೇ ಸಮಯ 13 ಒಂದಿನ ನಾವು ನೋಡ್ಕೊಳ್ಬೇಕಂದ್ರೆ ಅಲ್ಲಿ ಅಮ್ನೋನ್ ಅಂತ, ಅವಳು ತಾಮರಣ ಎಂಬ ಒಂದು ಹೆಣ್ಣು ಮಗಳನ್ನ ಪ್ರೀತಿಸಲ್ಲ. ಈ ಕನ್ನಡ ಓದ್ಕೊಂಡು ಮೋಹಿಸ್ತಾನೆ ಅಂತ, ಮೋಹಿಸೋದು ಅಂದ್ರೆ ಗೊತ್ತಾ, ಲಸ್ಟ್ ಇಚ್ಛೆ. ಅವಳು ನೋಡಿದ ತಕ್ಷಣ ಇಚ್ಛೆ ಬರುತ್ತೆ,
ಕೆಲವು ಸಲ ಯವನಸ್ಸು ಮಕ್ಕಳು ಈ ಇಚ್ಛೆ ಒಳಗೆ ಬಿದ್ದಿದ್ದೀರ. ಸೈತಾನ ತಂತ್ರ ಏನು ಗೊತ್ತಾ, ನಿಮ್ಮ ಅಭಿಷೇಕನ ಕಲಬೆರಕೆ ಮಾಡಿ ನಿಮ್ಮ ಅಭಿಷೇಕನ ಕಳ್ಕೊಳ್ಳೋದು ಮಾಡುವಂತ ಒಂದು ಕಾರ್ಯ ಇದು. ಎಚ್ಚರ ವಹಿಸಿ. ಅಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ, ಅಮ್ನೋನನ್ನು ಅವನ ಮೋಹಿಸಿದ್ದು ಅಂತ ಹೇಳುತ್ತೆ. ಮೋಹಿಸೋದು ಬೇಡ ಪ್ರೀತಿ, ನಾನು ಹೇಳಲ್ಲ ತಂದೆ ತಾಯಿ ನೋಡಿ ಮದುವೆ ಮಾಡಿಕೊಟ್ಟು ನಮ್ಮನ್ನು ಕಳಿಸ್ಕೊಡ್ತಾರಲ್ಲ, ಆವ ಗಂಡ ಹೆಂಡತಿ ಪ್ರೀತಿ ಮಾಡ್ತಿರಲ್ಲ, ಆದಷ್ಟು ಶ್ರೇಷ್ಠವಾಗುವ ಕ್ರಿಸ್ತನ ಒಡಂಬಡಿಕೆ ತೆಗೆಯುವುದಿಲ್ಲ. ಅಲ್ಲಿಗೆ ಲವ್ ಮಾಡಿ ಮದುವೆ ಆಗ್ತೀರಿ, ನಾನು ಕರೆಕ್ಟ್ ಆಗಿರ್ತೀನಿ, ನನ್ನ ಗಂಡನ್ನು ಅವ್ನು ರಕ್ಷಣೆ ಬಂದಿರಲ್ಲ, ಹೆಣ್ಣು ರಕ್ಷಣೆ ಬಂದಿರಲ್ಲ, ಹೋಗಿ ರಕ್ಷಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ನೀವೇ ಮಾಡ್ತಿರ್ಬೋದ ಮದುವೆ ಆಗ್ತೀರಾ. ಮದುವೆ ಆಗ್ಬಿಟ್ಟು ನಾನು ಅವ್ನು ಕರ್ಕೊಂಡ್ಬರ್ತೀನಿ, ಹ್ಞೂ ಕರ್ಕೊಂಬರಲ್ಲ, ಅವ್ನು ನಿಮ್ಮನ್ನು ಕರ್ಕೊಂಡ್ಬಿಟ್ಟು ಹೋಗ್ತಾನೆ. ಇಲ್ಲ ಎಚ್ಚರಿಕೆ ಆಗಿ, ಅಭಿಷೇಕಿಸಲ್ಪಟ್ಟವ್ರು ನೀವು, ಅಭಿಷೇಕಿಸಲ್ಪಟ್ಟವ್ರು ನೀವು, ಅಭಿಷೇಕಿಸಲ್ಪಟ್ಟವಳು ನೀವು, ನೀವು ಅಭಿಷೇಕಿಸಲ್ಪಟ್ಟವಳನ್ನೇ ಮದುವೆ ಆಗಬೇಕು, ಪಟ್ಟವನ್ನೇ ಮದುವೆ ಎಚ್ಚರಿಕೆ. ಇವತ್ತಿನ ಎಚ್ಚರಿಕೆ ಮಾತು ಸಭೆಗೆ, ಸಭೆಗೆ ಏನಿದೆ ಎಚ್ಚರಿಕೆ ಮಾತು. ಅಮ್ಮನವ್ನು ಏನ್ ಮಾಡ್ತಾನೆ, ಮೋಹಿಸ್ತಾನೆ. ಯಾಕೆ ಫ್ರೆಂಡ್ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆದ್ಕೊಂಡು ಮಾಡ್ಕೊಳ್ಳಿ. ದೇವರ ಅಭಿಷೇಕದಲ್ಲಿತ್ತು ಒಳ್ಳೇದು ಮಾತನಾಡ್ತಾ ಇದ್ದಾರೆ, ಅವನ ಜೊತೆ ಸೇರಿ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವಷ್ಟು ಮಕ್ಕಳೇ, ಇಲ್ಲ ಒಬ್ಬ ಫ್ರೆಂಡ್ ಅವನು, ಅವನಿಗೆ ಮನೆಯವ್ರ ಫ್ರೆಂಡ್ ಒಬ್ಬ ಅವನಿಗೆ, ಏನ್ ಫ್ರೆಂಡ್ ಅವನ ಹೆಸರು ಯೋನಾದಾಪ್ ಅಂತ, ಅವನ ಹೆಸರು ಯೋನಾದಾಪ್ ಎಂಬ ಫ್ರೆಂಡ್. ಅವನು ಕೇಳ್ತಾನೆ, ಏನೋ ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಒಂದಿನ ಬಂದವಣ್ಣ, ಅದು ಹದಿಮೂರು ಮನೇಲಿ ಹೋಗ್ಬೋದು ನೋಡಿ. ಹೌದಾ, ನೀನು ಅವನು ಇಷ್ಟಪಟ್ಟ ಅವನೊಂದು ಪ್ಲ್ಯಾನ್ ಹೇಳ್ಕೊಡ್ತಾನೆ. ನೀನು ನಾಟ್ಕೊಂಡು ಜ್ವರ ಬಂದಿರಂತ ನಾಟ್ಕೊಂಡು ಮಲ್ಕೋ, ದಾಳದ ಬರ್ತಾನೆ. ಆವಾಗ ನನ್ನ ಅವಳು ತಾಮರಾಳು ಬಂದು ನನಗೆ ರೊಟ್ಟಿ ಮಾಡ್ತಿದ್ರೆ ನನಗೆ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳು. ಅಂತ ಕೆಟ್ಟ ಬುದ್ಧಿ ಕೆಟ್ಟಿದೆ ಅಂತ. ಅಂತ ಕೆಟ್ಟ ಸ್ನೇಹಿತರ ಜೊತೆ ಇವನು ಖುಷಿಯಾಗ ಸೇರ್ಕೂಡು. ದೇವಕ್ಷ ನಿಮ್ಮನ್ನು ಅಭಿಷೇಕ ಮಾಡಿರೋದು ತನ್ನ ನಾಮವನ್ನು ಮಹಿಮೆ ಪಡಿಸೋದಕ್ಕೆ. ನಿಮ್ಮನ್ನು ನಾನು ಖಂಡಿತ ಹೇಳ್ತೀನಿ, ಹೆಣ್ಣು ಮಕ್ಕಳು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಜೀವಿತವನ್ನು ಸ್ವಾಮಿ ನಿಮ್ಮ ಭವಿಷ್ಯವನ್ನು ಕಟ್ಕೊಡ್ತಾರೆ. ನೀವು ಚಿಂತನೆ ಮಾಡಬೇಡಿ, ಗಂಡು ಮಕ್ಕಳು ಅಲಲುಯ್ಯ ಅಲಲುಯ್ಯ ಕರ್ತ ನಾಮ ಸ್ತೋತ್ರ. ಅದಾದ್ಮೇಲೆ ವಚನ 14 ಎರಡನೇ ಚಕ್ರಗಳ 13ನೇ ಅಧ್ಯಾಯ 14-15 ನೀವು ನೋಡಿ. ತಾಮರಳ ಪಾಪ ಅಣ್ಣ ಇದಾಗ್ಬಿಟ್ಟವನೆ ಅಂತ ರೊಟ್ಟಿ ತಿಂಡಿ ಎಲ್ಲ ಮಾಡಿಕೊಂಡು ಊಟ ಕೊಟ್ಟರೆ ಅವನ ಅಲ್ಲಿ ಕೆಡಿಸ್ಬಿಟ್ಟಾನೆ. ಅವನಲ್ಲಿ ಏನಿತ್ತು ನಿಜ ಪ್ರೀತಿಯಿಂದ? ಇಂಗ್ಲೀಷ್ ಲೆಟರ್ ಲಸ್ಟ್ ಅಂತ ಹೇಳ್ತಾರೆ, ಇಚ್ಛೆ ಅಂದರೆ ಕಾಮದ ಇಚ್ಛೆ. ಹೆಂಗಾದ್ರೂ ಮೇಲೆ ಅವನು ಅನುಭವಿಸ್ಬೇಕಂತ ಒಂದು ಇಚ್ಛೆ ಇರುತ್ತೆ, ಅದು ತಿಳಿಸ್ಕೊತಾನೆ. ನೀವು ಬೇಕಾದ್ರೆ ನೋಡಿ 15 ವಚನ ಓದಿ ನೋಡಿ. ಅದಾಗಿ ಕೆಲವ ಕ್ಷಣದಲ್ಲಿ ಅವಳ ಮೇಲೆ ತುಂಬ ದ್ವೇಷ ಹುಟ್ಟಿತು ಅಂತ ಹೇಳ್ತಾರೆ. ಯಾರ ಮೇಲೆ? ತಾಮರ ಮೇಲೆ. ಅವ್ರೆ ಅಲ್ಲಿವರೆಗೂ ಮೋ ಇಷ್ಟ ಇಷ್ಟ ಅಂತಿದ್ದವನು ಆ ಕೆಡ್ಸಾದ ಮೇಲೆ ಅವಳ ಮೇಲೆ ದ್ವೇಷ ಹುಟ್ಟಿತು ಅಂತ ಹೇಳ್ತಾರೆ. ಸೈತಾನ ತಂತ್ರ ಹೆಣ್ಮಕ್ಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಬೆಂಕಿಪಟ್ಟಣ ಇದ್ದ ಸರಿ, ಬೆಂಕಿಪಟ್ಟಣದಲ್ಲಿ ಬೆಂಕಿಕಟ್ಟಿ ಇದೆ. ಬೆಂಕಿಕಟ್ಟಿ ಗೊತ್ತವ್ರಿ, ಇವಾಗ ಬರೀ ಲೈಟ್ ಕಟ್ ಪಟ್ಟ ಇರುತ್ತೆ, ಅದೆಲ್ಲ ಬೆಂಕಿಕಟ್ಟಿ. ಬೆಂಕಿ ಕಡ್ಡಿನ ನಾವುಗಳು ಒಂದ್ಸಲ ಒತ್ತಿಸಿದ ಮೇಲೆ ತಿರ್ಗಾ ಆರಿಸ್ಬಿಟ್ಟು ಬೆಂಕಿ ಪಟ್ಟಣದಿಟ್ಟು ಇನ್ನೊಂದ್ಸಲ ಒತ್ತಿಸ್ತೀವ, ಏನ್ ಮಾಡ್ತೀವಿ ಜೋರಿಗೆ? ಏನ್ ಮಾಡ್ತೀವಿ ಬೆಂಕಿ ಕಡ್ಡಿ ಒಂದ್ಸಲ ಒತ್ತು ಸಾಕಲ್ಲ, ಏನ್ ಮಾಡ್ತೀವಿ? ಬಿಸಾಕ್ತೀವಿ. ನಿಮಗೆ ಬಿಟ್ಟಿದ್ದೀವಿ, ನಿಮಗೆ ಎಚ್ಚರಿಕೆ ಹೆಣ್ಮಕ್ಳಿಗೆ ಹುಷಾರಾಗಿ. ಸುಳ್ಳು ಕಪಟದ ನಾಟಕ ಲವ್ ಅಂತಾರಲ್ಲ, ಅದರೊಳಗೆ ಪ್ರವೇಶ ಮಾಡ್ತೀವಿ. ನಿಜವಾದ ಪ್ರೀತಿ ಅಂತ ದೇವರ ಅಗಾಪೆ ಪ್ರೀತಿ. ಅಗಾಪೆ ಪ್ರೀತಿ ಅಂತೇಳಿದ್ರೆ ದೇವರಿಂದ ಬರುವಂತ ಪ್ರೀತಿ. ಅಂತ ಹುಡುಗ ಅಂತ ಹುಡುಗಿ ನಿಮ್ಮ ಜೀವಿತಕ್ಕೆ ದೇವರು ಕಳಿಸ್ಕೊಡ್ತಾರೆ. ಅಲ್ಲಿವರೆಗೂ ಕಾದಿದ್ದು ಪರಿಶುದ್ಧರಾಗಿ ಜೀವಿಸ್ತಾ ನಿಮ್ಮ ಅಭಿಷೇಕನ ಕಾದ್ಕೊಳ್ತಾ ಸಭೆ ಐಕ್ಯದಲ್ಲೂ ಪ್ರಾರ್ಥನೆ ಜೀವಿತದಲ್ಲೂ ಉಪವಾಸ ಜೀವಿತದಲ್ಲೂ ಪ್ರತಿಯೊಂದರಲ್ಲೂ ದೇವರನ್ನ ಮೆಚ್ಚಿಸ್ತಾ ಇದೆ. ದೇವರು ನಿಮ್ಮನ್ನ ಆಶೀರ್ವಿಸ್ತಾರೆ. ಅಲ್ಲಿಯ ಕರ್ತ ನಮಗೆ ಇಷ್ಟ. ಮನೆಗೆ ಹೋಗಿ ಓದ್ ನೋಡಿ ಜ್ಞಾನೋತಿ 7ನೇ ಅಧ್ಯಾಯ. ಗಂಡ್ಮಕ್ಳಿಗೆ ಹೇಳ್ತೀನಿ, ಆ ಗಂಡ್ಮಕ್ಳಿಗೆ ಬರ್ತಿದ್ದು ಜ್ಞಾನೋತಿ 7ನೇ ಅಧ್ಯಾಯ ಕೂತು ಓದಿ. ನಿಮ್ಮನ್ನು ಎಲ್ಲಿ ಕರ್ಕೊಂಡೋಗುತ್ತೆ ಅಂತ ಹೇಳುತ್ತೆ. ಒಬ್ಬ ಹೆಣ್ಣು ನಿಮ್ಮನ್ನು ಯಾವ ಥರ ಮೋಸ ಮಾಡ್ತಾನೆ ಅನ್ನೋದು ಅದು ಪೂರ್ತಿ ಬರ್ತಿದ್ದಪ್ಪ ಓದಿ. ಇದು ಗಂಡ್ಮಕ್ಳಿಗೆ ಕೊನೆಗೆ ಎಲ್ಲಿ ಹೋಗ್ತೀರ ಅಂತಲೂ ಬರ್ತಿದೆ. ಅದು ಆ ತಾಣಕ್ಕೆ ನಿಮ್ಮನ್ನು ಕರ್ಕೊಂಡೋಗೋದಂತೆ ರವಿಶಾಲ ಎಚ್ಚರಿಕೆ ಪರಿಶುದ್ಧ. ಮತ್ತೆ ಕೊನೆಯದಾಗಿ ನಾನು ಮುಂಚೆ ಪ್ರಾರ್ಥನೆ ಮಾಡಿ, ನೀವು ಏನಕ್ಕೆ ಬಂದಿದ್ದೀರಾ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಾಮಿ ನಾನು ಹಿಂಗೆ ಇರಬೇಕು, ನಿನಗೋಸ್ಕರ ನಾನು ಜೀವಿಸಬೇಕು, ಇಷ್ಟು ದಿನ ಆಗಿದ್ದು ಸಾಕು ಸ್ವಾಮಿ, 2021 ನಾನು ನಿನಗೋಸ್ಕರ ಪ್ರಜ್ವಲಿಸಬೇಕು, ಅಗ್ನಿಯಾಗಿ ನಾನು ಮಾರ್ಪಡಬೇಕು,
ನಿನ್ನ ರಾಜ್ಯದ ಮಹಿಮೆಯನ್ನು ಎಲ್ಲಾ ಕಡೆ ನಾನು ಸಾರಬೇಕು ಅಪ್ಪ. ರೋಗಿಷ್ಠರು ನನ್ನ ಮುಖಾಂತರ ನಾನು ಮಾಡೋ ಪ್ರಾರ್ಥನೆ ಮುಖಾಂತರ ಸ್ವಸ್ಥರಾಗಬೇಕು. ದೆವ್ವಗಳು ಓಡಬೇಕು. ಅತಿಶಯ ಅದ್ಭುತಗಳು ಜರಗಬೇಕು. ನಿನ್ನ ನಾಮ ಮಹಿಮೆ ಆಗಬೇಕು. ನನ್ನನ್ನು ಉಪಯೋಗಿಸು ಸ್ವಾಮಿ, ನನ್ನನ್ನು ಉಪಯೋಗಿಸು ಸ್ವಾಮಿ, ನನ್ನನ್ನು ಉಪಯೋಗಿಸು ಸ್ವಾಮಿ ಎಲ್ಲ ಪ್ರಾರ್ಥನೆ ಮಾಡಿ ಬಾಯಿ ತೆರೆದು. ನನ್ನನ್ನು ಉಪಯೋಗಿಸು ಸ್ವಾಮಿ, ನನ್ನನ್ನು ಉಪಯೋಗಿಸು ಸ್ವಾಮಿ. ನೀವು ಯಾವಾಗ ಉಪಯೋಗಿಸಿದಂಥ ತಾವುಳ್ಳವರಾಗಿರ್ತೀರೋ ಸ್ವಾಮಿ ಆವಾಗ ನಿಮ್ಮನ್ನು ಉಪಯೋಗಿಸುವರಾಗಿರ್ತಾರೆ. ನಿಮ್ಮ ಅಭಿಷೇಕದಲ್ಲಿ ಇನ್ನೂ ಬಲಪಡಿಸುವರಾಗಿರ್ತಾರೆ. ಇವತ್ತು ಯಾಕೆ ನಿಮ್ಮಲ್ಲಿ ಅಭಿಷೇಕ ಕಾರ್ಯ ಮಾಡ್ತಾ ಇಲ್ಲ ಅಂದರೆ ಪ್ರಾರ್ಥನೆ ಜೀವಿತ ತಣ್ಣಗಾಗಿರೋದ್ರಿಂದ. ಇವತ್ತಿಂದ ಆ ಪ್ರಾರ್ಥನೆ ಜೀವಿತ ಬಲವಾಗಿ ಕಾರ್ಯ ಮಾಡಬೇಕಾದ್ರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ಗಳು ತಲಾಂತಗಳು ಏನಾಗುತ್ತಂದ್ರೆ ಅದ್ರ ಮೇಲೆ ಅರ್ಪಿ ಸುರಿದು ಮತ್ತೆ ಅದು ಪ್ರಜ್ವಲಿಸಿ ದೇವರ ರಾಜ್ಯದ ಮಹಿಮೆಗಾಗಿ ಈ ಸಭೆ ಮುಖಾಂತರ ಅನೇಕ 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 ಯೌವನಸ್ಥರನ್ನಾಗಲಿ ದೊಡ್ಡವರನ್ನಾಗಲಿ ನಶಿಸುವಂತ ಆತ್ಮಗಳನ್ನ ಗೆಲ್ಲುವಂತ ಆ ಅಭಿಷೇಕ ನಿಮ್ಮ ಮೇಲೆ ಬರುತ್ತೆ. ಪ್ರಜ್ವಲಿಸುವಂತ ಅಭಿಷೇಕ ನಿಮ್ಮ ಮೇಲೆ ಬರುವುದಾಗಿದೆ. ಅದೇ ರೀತಿಯಾಗಿ ಎಂತ ಹೋರಾಟಗಳಾಗಲಿ ಸಮಸ್ಯೆಗಳಾಗಲಿ ಲೋಕದಲ್ಲಿ ಏನೇ ಒಂದು ಕಾರ್ಯಗಳು ಜರಗಬೇಕಾದ್ರೂ ಅದನ್ನು ಎದುರಿಸಲು ನಿಲ್ಲುವಂತ ಒಂದು ಪ್ರಜ್ವಲಿಸುವಂತ ಅಭಿಷೇಕ, ಬಲವಾದ ಅಭಿಷೇಕ, ಕ್ರಿಸ್ತನ ಅಭಿಷೇಕ, ತಂದೆ ದೇವರ ಅಭಿಷೇಕ, ಪವಿತ್ರಾತ್ಮ ದೇವರ ಅಭಿಷೇಕ ನಿಮ್ಮ ಮೇಲೆ ಬರುವುದಾಗಿದೆ. ಯಾಕಂದ್ರೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದಾಗಿದೆ. ಆ ಸತ್ಯ ಯಾರಂದ್ರೆ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಯಾರಂದ್ರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂದವರು. ಆತನು ಬಿಟ್ಟು ಯಾರು ನಿತ್ಯ ಜೀವ ಸೇರಕ್ಕೆ ಸಾಧ್ಯ ಅಲ್ಲ. ಆ ರೀತಿಯಾಗಿ ನಾವು ಈ ಕ್ರಿಸ್ತನಿಲ್ಲದೆ ನಾವು ನಿತ್ಯ ಜೀವ ಸೇರ್ತೀವಿ ಅಂದ್ರೆ ಅದು ಸುಳ್ಳಾಗಿದೆ. ಓ ಪರಮಸ್ಸ ಶಾಂತನಾಮ. ನೀವು ಯಾರ್ಯಾರು ನವಮಾನ ಭಾಷೆಗಳನ್ನು ಮಾತನಾಡ್ತೀರೋ, ಅನ್ಯ ಭಾಷೆ ಮಾತಾಡೋಕ್ಕಾಗ್ತಿರೋ, ಇವತ್ತು ನೀವು ಅಭಿಷೇಕವನ್ನು ಆ ಪ್ರಾರ್ಥನೆ ಅಭಿಷೇಕವನ್ನು ಹೊಂದಿಕೊಳ್ಳೋರಾಗಿರ್ತೀರ. ಎಲ್ಲ ಮಹಿಮೆ ಸ್ಥಳದಲ್ಲಿ ಯೇಸುವರಿಗೆ ಮಾತ್ರ ಸಲ್ಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೆನ್.